ಎಸ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್ ಈಗ ಇವತ್ತಿನ ದಿನ ಈಗ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಇವತ್ತು ಮಾಡೋನಿದ್ದೇನೆ ಪ್ರಿಯ ಸ್ನೇಹಿತರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡ್ತಿರ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅದರಲ್ಲಿ ಕ್ಲಾಸಿಕ್ ಎಜುಕೇಷನ್ ಅಂಥೇಳಿ ನಮ್ಮದು ಯೂಟ್ಯೂಬ್ ಚಾನಲನ್ನು ನಾವು ಲಾಂಚ್ ಮಾಡಿದ್ದೇವೆ ಸೊ ದಯವಿಟ್ಟು ಇದನ್ನು ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ನೇಹಿತರೆ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚವ್ಹಾಣ್ ಈಗ ಎಸ್ ಡಿ ಎ ಮತ್ತು ಎಫ್ ಡಿ ಎ ವಿಚಾರಕ್ಕೆ ಬಂದಾಗ ಸ್ನೇಹಿತರು ಈಗ ಯಾವುದೇ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅದರಲ್ಲೂ ಒಂದು ಜಿ ಕೆ ಪಾರ್ಟ್ ಇರುತ್ತೆ ಅಂದರೆ ಎಸ್ ಡಿ ಎಫ್ ಡಿ ಎಲ್ಲಿ ಒಂದು ಜಿ ಕೆ ಪಾರ್ಟ್ ಅಂತ ಹೇಳಿ ಬರುತ್ತೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂತೇಳಿ ಒಂದು ಕನ್ನಡ ಬರುತ್ತೆ ಸೊ ಹೀಗಿದ್ದಾಗ ನಾವು ನಮ್ಮ ಜಿ ಕೆ ಪಾರ್ಟ್ನಲ್ಲಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನನಗೆ ಫಸ್ಟ್ ತಿಳ್ಕೊಬೇಕಾಗುತ್ತೆ ಸೊ ಅದರಲ್ಲಿ ಒಂದು ಪಾರ್ಟು ಇಂಡಿಯನ್ ಪೊಲಿಟಿ ವಿಭಾಗದಲ್ಲಿ ಅಂದರೆ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಥಮ ಭಾಗದಲ್ಲಿ ಅಂದರೆ ನಾವು ಜಿ ಕೆ ಪಾರ್ಟ್ನಲ್ಲಿ ನಾವು ಗಮನ ಹರಿಸ್ತೀವಿ ಸೊ ಹೀಗಿದ್ದಾಗ ಈಗ ಕೆಲವೊಂದು ಎಕ್ಸಾಮ್ಸಲ್ಲಿ ಕೇವಲ ಐದು ಪ್ರಶ್ನೆಗಳು ಬಂದಿರ್ತಾವೆ ಕೆಲವೊಂದು ಎಕ್ಸಾಮ್ಸಲ್ಲಿ ಹತ್ತು ಪ್ರಶ್ನೆಗಳು ಕೆಲವೊಂದು ಎಕ್ಸಾಮ್ಸಲ್ಲಿ ಹನ್ನೆರಡು ಪ್ರಶ್ನೆಗಳು ಮ್ಯಾಕ್ಸಿಮಮ್ ಒಂದು ಹದಿನೈದರಿಂದ ಹದಿನಾರು ಪ್ರಶ್ನೆಗಳು ಬಂದಿರೋದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಸ್ಗಳು ಸಾಕಷ್ಟು ನಡೀದೇ ಇರಬಹುದು ಆದರೆ ಅಲ್ಲಿ ಪ್ರಶ್ನೆಗಳ ಸ್ವರೂಪವನ್ನು ನಾವು ಗಮನಿಸಿದಾಗ ನಾವು ಸಾಕಷ್ಟು ಅಧ್ಯಯನವನ್ನು ನಾವು ಮಾಡಬೇಕು ಅಂತ ಹೇಳಿ ನಮಗೆ ಅನಿಸುತ್ತೆ ಸೊ ಇಷ್ಟೆಲ್ಲದನ್ನು ನಾವು ಗಮನಿಸಿದ ನಂತರದಲ್ಲಿ ಈಗ ನಾವು ಜಿ ಕೆ ಪಾರ್ಟಲ್ಲಿ ಅಂದರೆ ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಪಟ್ಟಂಥ ಜಿ ಕೆ ಪಾರ್ಟ್ನಲ್ಲಿ ಬರ್ತಕ್ಕಂಥ ಸೊ ಐದು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸೋನಿದ್ದೇನೆ ಅದು ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ನಾನು ಶಿವಕುಮಾರ್ ಚೌಹಾನ್ ಈಗ ಸೊ ನಾನು ಮುಂದುವರಿತಾ ಇದ್ದೀನಿ ಸೊ ಮುಂದುವರೆದು ನೋಡಿದಾಗ ನಾವು ಇಲ್ಲಿ ಮೇಯ್ನಾಗಿ ಆಗಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಡೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಅದರಲ್ಲೂ ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಸೊ ಪ್ರ ಆ ಪ್ರಶ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಅವುಗಳನ್ನು ನಾನು ವಿಶ್ಲೇಷಣೆ ಮಾಡೋನಿದ್ದೇನೆ ಸೊ ಹಾಗಾದರೆ ನಾವು ವಿಷಯಕ್ಕೆ ಬಂದ್ಬಿಡೋಣ ಇಲ್ಲಿ ಆಗಿ ನೀವು ತಿಳ್ಕೊಬೇಕು ಭಾರತ ದೇಶದ ಸಂವಿಧಾನದ ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂತಹ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತದೆ ಹೇಳಿ ಅಂದರೆ ತಿದ್ದುಪಡಿಗೆ ಸಂಬಂಧಿಸಿದಂತಹ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾನೆ ತಿದ್ದುಪಡಿಗೆ ಸಂಬಂಧಿಸಿದಂತಹ ತಿದ್ದುಪಡಿಗೆ ಸಂಬಂಧಿಸಿದಂತಹ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಹೇಳಿ ಕೇಳಿದ್ದಾನೆ ಸೊ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ನೇರವಾಗಿ ನಾನು ಆನ್ಸರ್ನ ಫಸ್ಟ್ ಟಿಕ್ ಮಾಡಿಬಿಡ್ತೀನಿ ಸೊ ನೇರವಾಗಿ ನಾನು ಆನ್ಸರ್ನ ಫಸ್ಟ್ ಟಿಕ್ ಮಾಡೋದಾದ್ರೆ ಸ್ನೇಹಿತರೆ ಭಾರತ ದೇಶದ ಸಂವಿಧಾನದಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಎಷ್ಟನೇ ಭಾಗದಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಮೂರ್ನೂರ ಅರವತ್ತೆಂಟನೇ ವಿಧಿಯ ಅಡಿಯಲ್ಲಿ ಮೂರ್ನೂರ ಅರವತ್ತೆಂಟನೇ ಅನುಚ್ಛೇದದ ಅಡಿಯಲ್ಲಿ ನಾವು ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತೀವಿ ಸಂವಿಧಾನದಲ್ಲಿ ಹೇಳಿರೋದು ಎರಡು ರೀತಿಯ ತಿದ್ದುಪಡಿಗಳು ಒಂದು ಬಹು ವಿಶೇಷ ಬಹುಮತ ಇನ್ನೊಂದು ವಿಶೇಷ ಬಹುಮತ ಪ್ಲಸ್ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಹೇಳಿ ಎರಡು ರೀತಿಯ ತಿದ್ದುಪಡಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಈಗ ಸರಳ ಬಹುಮತ ಅಂತ ಹೇಳಿ ನಾವೇನು ಕರಿತೀವಲ್ಲ ಸರಳ ಬಹುಮತವನ್ನು ನಾವು ಹುಟ್ಟು ಹಾಕ್ಕೊಂಡಿರೋದು ಸೊ ಹಾಗಾದರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಎರಡು ರೀತಿಯ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂದು ವಿಶೇಷ ಬಹುಮತ ಇನ್ನೊಂದು ವಿಶೇಷ ಬಹುಮತ ಪ್ಲಸ್ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳ ಒಂದು ಒಪ್ಪಿಗೆ ಬೇಕಾಗುತ್ತೆ ಅಂತ ಹೇಳಿ ಈಗ ಅದರಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಮುನ್ನೂರ ಅರವತ್ತೆಂಟು ಆರ್ಟಿಕಲ್ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದೆ ಭಾರತ ದೇಶದ ಸಂವಿಧಾನದಲ್ಲಿ ಅಂತಕ್ಕಂಥದ್ದು ದೆನ್ ನೆಕ್ಸ್ಟು ಇನ್ನು ನಾವು ಎರಡು ನೂರೈವತ್ತು ಕೊಟ್ಟಿದ್ದಾನೆ ಇಲ್ಲಿ ಎರಡು ಐವತ್ತನೇ ಅನುಚ್ಛೇದವನ್ನು ಕೊಟ್ಟಿದ್ದಾನೆ ಆಮೇಲೆ ಆಪ್ಷನ್ ಸಿ ಯಲ್ಲಿ ಎ ಮೂರ್ನೂರ ಐವತ್ತೆರಡನೇ ಅನುಚ್ಛೇದ ಬಗ್ಗೆ ಹೇಳಿದೆ ಆಮೇಲೆ ಆಪ್ಷನ್ ಡಿಯಲ್ಲಿ ಎಪ್ಪತ್ನಾಲ್ಕನೇ ಅನುಚ್ಛೇದದ ಬಗ್ಗೆ ಹೇಳಿರತಕ್ಕಂಥದ್ದು ಸೊ ನಾವು ಆನ್ಸರ್ನ ಮುನ್ನೂರ ಅರವತ್ತೆಂಟನೇ ವಿಧಿ ಅಂತ ನೋಡೋ ಆದ ನಂತರದಲ್ಲಿ ಇಲ್ಲಿ ನೋಡಿರಿ ಮುನ್ನೂರ ಐವತ್ತೆರಡನೇ ಅನುಚ್ಛೇದ ನಿಮಗೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಕೆಲವು ಅನುಚ್ಛೇದಗಳು ಬರ್ತವೆ ಆ ಅನುಚ್ಛೇದಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅನುಚ್ಛೇದಗಳು ಬರ್ತವೆ ಅದರಲ್ಲಿ ಮುನ್ನೂರ ಐವತ್ತೆರಡನೇ ಅನುಚ್ಛೇದನೂ ಒಂದು ಯಾಕೆ ಅಂದರೆ ಈ ಮುನ್ನೂರ ಐವತ್ತೆರಡನೇ ಅನುಚ್ಛೇದದಲ್ಲಿ ಏನಾಗಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಹದಿನೆಂಟನೇ ಭಾಗದಲ್ಲಿ ಎಷ್ಟನೇ ಭಾಗದಲ್ಲಿ ಹದಿನೆಂಟನೇ ಭಾಗದಲ್ಲಿ ಹದಿನೆಂಟನೇ ಭಾಗದಲ್ಲಿ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತನೇ ವಿಧಿಗಳವರೆಗೆ ನಾವು ತುರ್ತು ಪರಿಸ್ಥಿತಿಯ ಅಧಿಕಾರಗಳ ಬಗ್ಗೆ ವಿವರಣೆನ ನೋಡ್ತೀವಿ ತುರ್ತು ಪರಿಸ್ಥಿತಿ ಅಧಿಕಾರ ಬಳಗೆ ಬಗ್ಗೆ ಇಲ್ಲಿ ಮುನ್ನೂರ ಐವತ್ತೆರಡನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ ಹಾಗಾದ್ರೆ ಮುನ್ನೂರ ಐವತ್ತೆರಡನೇ ವಿಧಿ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತಕ್ಕಂಥದ್ದು ಅನ್ನೋದು ನೆಕ್ಸ್ಟ್ ಇನ್ನು ಎಪ್ಪತ್ನಾಲ್ಕನೇ ಅನುಷ್ಯದ ಇದು ಸಹ ನಿಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಎಪ್ಪತ್ನಾಲ್ಕನೇ ಅನುಷ್ಯದ ಏನು ಹೇಳುತ್ತೆ ರಾಷ್ಟ್ರಪತಿಗಳಿಗೆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಳ ಇರಬೇಕು ಅಂತ ಹೇಳುತ್ತೆ ಎಷ್ಟು ಆರ್ಟಿಕಲ್ ಸೆವೆಂಟಿ ಫೋರ್ ಅಂತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್ ಇದರಲ್ಲಿ ಗಮನ ಹರಿಸೋದಾದ್ರೆ ನಾವು ಮುನ್ನೂರ ಅರವತ್ತೆಂಟು ಇಸ್ ದ ರೈಟ್ ಆನ್ಸರ್ ಮುನ್ನೂರ ಅರವತ್ತೆಂಟು ಇಸ್ ದ ರೈಟ್ ಆನ್ಸರ್ ಸೊ ಈಗ ನಾನು ಮುಂದುವರಿತಾ ಇದ್ದೇನೆ ಸೊ ನೆಕ್ಸ್ಟ್ ನಮ್ಮ ಸಂವಿಧಾನದ ಇದು ಎರಡನೇ ಭಾಗ ಆ್ಯಕ್ಚುಲಿ ಎರಡು ಅಂದರೆ ರೋಮನ್ ಅಂಕೆಯಲ್ಲಿ ಕೊಟ್ಟಿದ್ದಾರೆ ಎರಡನೇ ಭಾಗದ ಐದರಿಂದ ಹನ್ನೊಂದನೇ ಅನುಚ್ಛೇದಗಳು ಡ್ಯಾಶ್ಗೆ ಸಂಬಂಧಿಸಿವೆ ಐದರಿಂದ ಹನ್ನೊಂದನೇ ಅನುಚ್ಛೇದಗಳು ಐದರಿಂದ ಹನ್ನೊಂದನೇ ಅನುಚ್ಛೇದಗಳು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಹೇಳಿ ಸೊ ಐದರಿಂದ ಹನ್ನೊಂದನೇ ಅನುಚ್ಛೇದಗಳು ಡ್ಯಾಶ್ಗೆ ಸಂಬಂಧಪಟ್ಟಿವೆ ಇಲ್ಲಿ ನೋಡ್ರಿ ಆಪ್ಷನ್ಸ್ ಕೊಟ್ಟಿರೋದನ್ನು ಗಮನಿಸೋಣ ಆಪ್ಷನ್ ಎ ಕೊಟ್ಟಿದ್ದಾರೆ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಬಿ ಕೊಟ್ಟಿದ್ದಾರೆ ಇದು ನಾಗರಿಕತ್ವಕ್ಕೆ ಸಂಬಂಧಿಸಿದಂಥ ತತ್ವಗಳು ಮತ್ತು ನಿಯಮಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಅದಾದ ಮೇಲೆ ಸಿ ಆಪ್ಷನ್ ಕೊಟ್ಟಿದ್ದಾರೆ ಮೂಲಭೂತ ಕರ್ತವ್ಯಗಳು ಅಂತ ಕೊಟ್ಟಿದ್ದಾರೆ ಅದಾದ್ಮೇಲೆ ಆಪ್ಷನ್ ಡಿ ತಿದ್ದುಪಡಿಯ ವಿಧಾನ ಅಂತ ಹೇಳಿ ಕೊಟ್ಟಿದ್ದಾರೆ ತಿದ್ದುಪಡಿಯ ವಿಧಾನ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಮೇಯ್ನಾಗಿ ತಿಳ್ಕೊಳ್ಳಿ ಇದಕ್ಕೆ ರೈಟ್ ಆನ್ಸರ್ನ ಫಸ್ಟ್ ಟಿಕ್ ಮಾಡ್ಕೊಂಬೇಡೋಣ ಓಕೆ ಇಲ್ಲಿ ಏನು ಹೇಳಿದಾರವರು ಅಂದರೆ ಐದರಿಂದ ಹನ್ನೊಂದನೇ ವಿಧಿಗಳು ಅಂದರೆ ಅನುಚ್ಛೇದಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿ ನಾಗರಿಕತ್ವದ ಬಗ್ಗೆ ವಿವರಣೆಯನ್ನು ಕೊಡ್ತವೆ ನಾಗರಿಕತ್ವ ಅಥವಾ ಪೌರತ್ವದ ಬಗ್ಗೆ ವಿವರಣೆಯನ್ನು ಕೊಡ್ತಾವೆ ಸೊ ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕು ನಾವು ಬಿ ಈಸ್ ದ ರೈಟ್ ಆನ್ಸರ್ ಅಂದರೆ ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ಹೇಳಿ ಸೊ ರೈಟ್ ಆನ್ಸರ್ ಈಸ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳಿ ಸರ್ ಹಾಗಾದರೆ ಉಳಿದಿರ್ತಕ್ಕಂಥ ಆಪ್ಷನ್ಸ್ಗಳ ಬಗ್ಗೆ ಇಲ್ಲಿ ನೋಡ್ರಿ ಮೂಲಭೂತ ಹಕ್ಕುಗಳು ಇಲ್ಲಿ ಮೂಲಭೂತ ಹಕ್ಕುಗಳು ಅಂತೇಳಿ ಬಂದಾಗ ಇಲ್ಲಿ ಭಾರತ ದೇಶದ ಸಂವಿಧಾನದ ಮೂರನೇ ಭಾಗದಲ್ಲಿ ನಾವು ಹನ್ನೆರಡರಿಂದ ಐದನೇ ವಿಧಿಗಳವರೆಗೆ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ನೋಡ್ತೀವಿ ದೆನ್ ನೆಕ್ಸ್ಟು ಮೂಲಭೂತ ಕರ್ತವ್ಯಗಳು ಹೇಳಿ ಬಂದಾಗ ಇಲ್ಲಿ ಮೂಲಭೂತ ಕರ್ತವ್ಯಗಳು ಹೇಳಿ ಬಂದಾಗ ನೋಡಿ ಮೂಲಭೂತ ಕರ್ತವ್ಯಗಳು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸೊ ನಾಲ್ಕು ಎ ಭಾಗ ಹೇಳಿ ನೋಡ್ತೀವಿ ಯಾವುದು ನಾಲ್ಕು ಎ ಭಾಗ ಹೇಳಿ ನೋಡ್ತೀವಿ ನಾಲ್ಕು ಎ ಭಾಗ ನಾಲ್ಕು ಎ ಭಾಗದಲ್ಲಿ ನಾವು ಐವತ್ತ ಒಂದು ಎ ವಿಧಿಯಿಂದ ಹಿಡಿದು ಐವತ್ತ ಒಂದು ಎ ಕೆ ವಿಧಿಗಳವರೆಗೆ ನಾವು ಹನ್ನೊಂದು ರೀತಿಯ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ ದೆನ್ ನೆಕ್ಸ್ಟು ತಿದ್ದುಪಡಿಯ ವಿಧಾನ ಈಗ ಜಸ್ಟ್ ಮಾತಾಡ್ಕೊಂಡು ಬಂದ್ವಿ ತಿದ್ದುಪಡಿ ವಿಧಾನದ ಬಗ್ಗೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಎಷ್ಟನೇ ಭಾಗದಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಮುನ್ನೂರ ಅರವತ್ತ ಎಂಟನೇ ವಿಧಿಯ ಅಡಿಯಲ್ಲಿ ಮುನ್ನೂರ ಅರವತ್ತ ಎಂಟನೇ ವಿಧಿಯ ಅಡಿಯಲ್ಲಿ ನಾವು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ನೋಡ್ತೀವಿ ಈ ತಿದ್ದುಪಡಿ ವಿಧಾನಗಳ ಬಗ್ಗೆ ಇನ್ಫಾರ್ಮೇಷನನ್ನು ನೋಡ್ತೀವಿ ಸೊ ರೈಟ್ ಆನ್ಸರ್ ಎ ಈಸ್ ನಿಮಗೆ ಗೊತ್ತಿರಲಿ ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತೆ ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ಈಸ್ ದ ರೈಟ್ ಆನ್ಸರ್ ಇದು ನಿಮಗೆ ಗೊತ್ತಿರಬೇಕು ದೆನ್ ನೆಕ್ಸ್ಟ್ ನಾವು ಮುಂದುವರಿಯೋಣ ಸೊ ಹಾಗಾದರೆ ಈಗ ಮೂರನೇ ಪ್ರಶ್ನೆಗೆ ಬರೋಣ ಮೂರನೇ ಪ್ರಶ್ನೆಗೆ ಬಂದಾಗ ಈ ಕೆಳಗಿನ ಯಾವ ಕಾಯ್ದೆಯ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಕ್ವಶನ್ ಕ್ವಶನ್ಸ್ ಎಲ್ಲ ತುಂಬ ಈಸಿಯಾಗೇ ಇರುತ್ತೆ ಅಂತ ಟಫ್ ಆಗಿರ್ತಕ್ಕಂಥದ್ದು ಏನಿರಲ್ಲ ಸ್ವಲ್ಪ ಕನ್ಫ್ಯೂಷನ್ ಮಾಡಿರ್ತಾರೆ ಅಷ್ಟೇ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಮಾಡಿರ್ತಾರೆ ಸ್ವಲ್ಪ ಕ್ಲಿಯರ್ ಆಗಿ ಓದ್ಕೊಂಡು ತದನಂತರದಲ್ಲಿ ಟಿಕ್ ಮಾಡಬೇಕಾಗುತ್ತೆ ಕೆಳಗಿನ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಈಗ ದುಡಿಮೆ ಅಂತ ಬಂದಾಗ ಅಲ್ಲಿ ನಾವು ಔದ್ಯೋಗಿಕ ಕಾಯ್ದೆ ಅನ್ನೋದನ್ನ ಟಿಕ್ ಮಾಡ್ಬೋದು ನಾವು ಯಾವುದು ಔದ್ಯೋಗಿಕ ಕಾಯ್ದೆ ಅಂಥೇಳಿ ನಾವು ಟಿಕ್ ಮಾಡ್ಬೋದು ಸೊ ಈ ಔದ್ಯೋಗಿಕ ಕಾಯ್ದೆ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಅಂತ ಬಂದಾಗ ನಾವು ಔದ್ಯೋಗಿಕ ಕಾಯ್ದೆ ಅಂಥೇಳಿ ಟಿಕ್ ಮಾಡಬೇಕಾಗುತ್ತೆ ಔದ್ಯೋಗಿಕ ಕಾಯ್ದೆ ಅಂಥೇಳಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತೂ ಅಲ್ಲ ಯಾಕೆ ಯಾಕೆಂಥೇಳಿದ್ರೆ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ವರದಕ್ಷಿಣೆ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಇನ್ನು ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ ಇದು ಅಲ್ಲ ಇನ್ನು ಮಹಿಳಾ ಅಸಭ್ಯ ನಿರೂಪಣ ಕಾಯ್ದೆ ಇದು ಅಲ್ಲ ಸೊ ರೈಟ್ ಆನ್ಸರ್ ಈಸ್ ಔದ್ಯೋಗಿಕ ಕಾಯ್ದೆ ಅನ್ನೋದು ನೀವು ನೆನ್ಪಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು ಓಕೆ ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈಗ ನಾವು ನೋಡಿ ನಾಲ್ಕನೇ ಪ್ರಶ್ನೆ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು ನೋಡಿರಿ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಇದು ಒಂದು ವರ್ಡ್ ಹೇಳುತ್ತೆ ನಮಗೆ ಈ ಒಂದು ವರ್ಡ್ ಹೇಳುತ್ತೆ ಏನಂತ ಹೇಳಿ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಅಂದರೆ ವ್ಯವಸ್ಥಾ ಆರ್ಟಿಕಲ್ ಫಾರ್ಟಿ ತ್ರೀಯಲ್ಲಿ ಹೇಳುತ್ತೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಮಂಡಳಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದು ಸೊ ಇಲ್ಲಿ ಹಾಗೆ ನೋಡಿದಾಗ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿ ನಾವು ಟಿಕ್ ಮಾಡ್ಬೋದು ಸೊ ರೈಟ್ ಆನ್ಸರ್ನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ನಿರ್ದೇಶಕ ತತ್ವಗಳು ಅಂತ ಅಷ್ಟೇ ಕೊಟ್ಟಿದ್ದಾರೆ ಬಟ್ ನೀವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅನ್ನೋದನ್ನು ನೀವು ನೀವು ಅಂದಾಜು ಮಾಡ್ಕೋಬೇಕಾಗುತ್ತೆ ಸೊ ಹಾಗಾದರೆ ರೈಟ್ ಆನ್ಸರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತೇಳಿ ನೋಡೋಣ ಸೊ ಹಾಗಾದರೆ ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಈ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಿದಾಗ ಸ್ನೇಹಿತರೆ ಸಂವಿಧಾನದ ಮೂರನೇ ಭಾಗ ಈ ಮೂರನೇ ಭಾಗ ಸಂವಿಧಾನದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಭಾಗ ಅದು ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಸಹ ಸ್ವತಂತ್ರವಾಗಿ ಜೀವನವನ್ನು ನಡೆಸಿಕೊಂಡು ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಭಾಗ ಯಾವುದಾದ್ರೂ ಇದ್ರೆ ಅದು ಮೂರನೇ ಭಾಗ ಅದು ಫಂಡಮೆಂಟಲ್ ರೈಟ್ಸಿಗೆ ಸಂಬಂಧಪಟ್ಟಿದ್ದು ಸೊ ಇದನ್ನು ಸಂವಿಧಾನದ ಆತ್ಮ ಅಂತಾನು ಮತ್ತು ಹೃದಯ ಅಂತಾನು ಕರಿತೀವಿ ಮೂರನೇ ಭಾಗವನ್ನು ಅದೇ ಮೂವತ್ತೆರಡನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕರೆದಿದ್ದಾರೆ ಸೊ ಸಾಕಷ್ಟು ವಿಷಯಗಳು ಬರ್ತವೆ ಫಂಡಮೆಂಟಲ್ ರೈಟ್ಸಲ್ಲಿ ಅನ್ನೋದು ನೆಕ್ಸ್ಟ್ ಇನ್ನ ಬಿ ಅಂತೂ ಆನ್ಸರ್ ಹೇಳಿದ್ದೀನಿ ಈಗ ಆಪ್ಷನ್ ಸಿ ಪಿಟಿಕೆ ಪಿ ಟಿಕೆ ಅಂತ ಹೇಳಿದ್ರೆ ಈಗ ನಾವು ಪ್ರಸ್ತಾವನೆ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನಲ್ಲಿ ಓದಿರ್ತೀವಿ ಪ್ರಸ್ತಾವನೆ ಅಂಥೇಳಿ ಪ್ರಿಯಾಂಬಲ್ ಅಂತೇಳಿ ಓದಿರ್ತೀವಿ ಸೊ ಇಲ್ಲಿ ಪೀಟಿಕೆ ಅಂತೇಳಿ ಬಂದಾಗ ನೀವು ಕನ್ಫ್ಯೂಸ್ ಆಗಬಾರ್ದು ಪೀಟಿಕೆ ಮುನ್ನುಡಿ ಕೈಗನ್ನಡಿ ಈ ರೀತಿಯಾಗಿ ಬೇರೆ 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 ಪೂರ್ವ ಪೀಟಿಕೆ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಮೆನ್ಷನ್ ಮಾಡ್ತಾರೆ ಸೊ ಹಾಗಿದ್ದಾಗ ನೀವು ಕನ್ಫ್ಯೂಷನ್ ಆಗಬಾರ್ದು ಇಲ್ಲಿ ಪೀಟಿಕೆ ಅಂತಂದರೆ ಮುನ್ನುಡಿ ಅಥವಾ ಪ್ರಸ್ತಾವನೆ ಅಂಥೇಳಿ ಆಗುತ್ತೆ ಪೀಟಿಗೆ ಅಂತ ಹೇಳಿದ್ರೆ ಮುನ್ನುಡಿ ಅಥವಾ ಪ್ರಸ್ತಾವನೆ ಅಂತ ಹೇಳಿ ಆಗುತ್ತೆ ಅಂದರೆ ಇದು ಸಂವಿಧಾನದ ಪೀಠಿಕೆ ಅಥವಾ ಅಂದ್ರೆ ಪ್ರಸ್ತಾವನೆ ಹೇಳಿ ಅರ್ಥ ಪ್ರಸ್ತಾವನೆ ಅಂಥೇಳಿ ಇದನ್ನು ನಾವು ಅಮೇರಿಕಾದಿಂದ ಏರ್ವಲ್ಪಡ್ಕೊಂಡಿದ್ದೀವಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಅಂಥೇಳಿ ನಾವು ನಮ್ಮ ಪೀಠಿಕೆ ಪ್ರಾರಂಭವಾಗ್ತದೆ ಅಂತಕ್ಕಂಥದ್ದು ಸ್ನೇಹಿತರೆ ಸೊ ಇದು ಪಿ ಟಿಗೆ ಸಂಬಂಧಪಟ್ಟಂಗೆ ಇನ್ನು ಮೂಲಭೂತ ಕರ್ತವ್ಯಗಳು ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಸೊ ಮೂಲಭೂತ ಕರ್ತವ್ಯಗಳನ್ನು ನಾವು ಸೇರ್ಪಡೆ ಮಾಡಿಕೊಂಡಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಆರನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಅತ್ಯಂತ ದೊಡ್ಡ ತಿದ್ದುಪಡಿ ನಲವತ್ತ್ನಾಲ್ಕನೇ ಸಾರಿ ಎರಡನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ನಾವು ಮೂಲಭೂತ ಕರ್ತವ್ಯಗಳನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸೇರ್ಪಡೆ ಮಾಡಿಕೊಂಡ್ವಿ ಅಂತಕ್ಕಂಥದ್ದು ಪ್ರಸ್ತುತ ಇವಾಗ ಹನ್ನೊಂದು ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಇರತಕ್ಕಂಥದ್ದು ಅನ್ನೋದು ಇದು ಇಷ್ಟು ಅಂಶಗಳು ಸೊ ಒಟ್ಟಾರೆಯಾಗಿ ಸೊ ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಇಲ್ಲಿ ರೈಟ್ ಆನ್ಸರ್ ನಿರ್ದೇಶಕ ತತ್ವಗಳು ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ಓಕೆ ಸೊ ಈಗ ನಾವು ಮುಂದುವರಿಯೋಣ ನೆಕ್ಸ್ಟ್ ಹಣಕಾಸು ಮಸೂದೆಗೆ ಮಸೂದೆಗೆ ಮಸೂದೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂಥೇಳಿ ಕೆಳಗಿನ ಹೇಳಿಕೆಗಳೇ ಹಣಕಾಸು ಮಸೂದೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂಥೇಳಿ ನೋಡಿ ಇಲ್ಲಿ ನೋಡಿ ಆಪ್ಷನ್ ಎ ಕೊಟ್ಟಿದ್ದಾರೆ ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಬಹುದು ಇದಂತೂ ಖಂಡಿತ ತಪ್ಪು ಖಂಡಿತ ತಪ್ಪು ಸೊ ಇದನ್ನು ಸಮ್ ಆಪ್ಷನ್ ಬಿ ಇದನ್ನು ಸಂಸತ್ತಿನಲ್ಲಿ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು ಇದು ತಪ್ಪೆ ಯಾವುದೇ ಸದನದಲ್ಲಿ ಅಂತ ಹೇಳಕ್ಕೆ ಬರೋದಿಲ್ಲ ಓಕೆ ಆಮೇಲೆ ಸಿ ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಡೆಫಿನೆಟ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸೋಕ್ಕಾಗೋದು ಯಾವುದನ್ನ ಸೊ ಲೋಕಸಭೆಯಲ್ಲಿ ಮಾತ್ರ ಮಂಡಿಸೋಕ್ಕಾಗೋದು ಹಣಕಾಸು ಮಸೂದೆಯನ್ನು ಮಂಡಿಸಕ್ಕೆ ಬರ್ತಕ್ಕಂಥದ್ದು ಲೋಕಸಭೆಯಲ್ಲಿಯೇ ಹಣಕಾಸಿನ ವಿಷಯಕ್ಕೆ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ಸದನ ಇದ್ರೆ ಅದು ಲೋಕಸಭೆ ಇದನ್ನು ಕೆಳಮನೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿರತಕ್ಕಂಥ ಏಕೈಕ ಸದನ ಅದು ಲೋಕಸಭೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ರಾಜ್ಯದಲ್ಲಿ ವಿಧಾನಸಭೆ ಹೇಳಿ ಸೊ ಹಾಗಾದರೆ ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡಿಸಬೇಕಾಗಿರುವುದು ಯಾವ ಸದನದಲ್ಲಿ ಲೋಕಸಭೆಯಲ್ಲಿ ಮಾತ್ರ ಯಾವುದರಲ್ಲಿ ಲೋಕಸಭೆಯಲ್ಲಿ ಓಕೆ ನೆಕ್ಸ್ಟ್ ಮೇಲಿನ ಯಾವುದು ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ರೈಟ್ ಆನ್ಸರ್ ಈಸ್ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಹಣಕಾಸು ಅಂತ ಬಂತು ಅಂದ್ಕೊಳ್ಳಿ ನೀವು ಲೋಕಸಭೆನ ಟಿಕ್ ಮಾಡಿ ಹಣಕಾಸು ಅಂತ ಬಂತು ಅಂದ್ಕೊಳ್ಳಿ ನೀವು ಲೋಕಸಭೆನ ನೀವು ಟಿಕ್ ಮಾಡಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ ಸೊ ಸೊ ರೈಟ್ ಆನ್ಸರ್ ಈಸ್ ಸಿ ಈಸ್ ದ ರೈಟ್ ಆನ್ಸರ್ ಸೊ ಈಗ ನಾವು ಮುಂದುವರಿತಾ ಇದ್ದೀವಿ ಏನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಭಾರತದ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಅಂಥೇಳಿ ರಾಷ್ಟ್ರಪತಿಗಳು ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಭಾರತ ದೇಶದ ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆ ಭಾರತ ದೇಶದ ಅತ್ಯುನ್ನತ ಪ್ರಜೆ ಅಂತ ಹೇಳಿ ಕರಿತೀವಿ ಸೊ ಭಾರತ ದೇಶದ ಅತ್ಯುನ್ನತ ಪ್ರಜೆ ಆಗಿರ್ತಕ್ಕಂಥ ಆ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿದೆ ಇವರ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತೇಳಿ ಬರುತ್ತೆ ಇಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೇರವಾಗಿ ನಾನು ಆನ್ಸರಿಗೆ ಬರ್ತೀನಿ ಫಸ್ಟು ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯಸಭೆ ಡಿ ಇಸ್ ದ ರೈಟ್ ಆನ್ಸರ್ ರಾಜ್ಯಸಭೆ ಮತ್ತು ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ವಿಧಾನಸಭೆ ಒಂದೇ ಬಳಸಿದ್ದಾರೆ ನಾನು ಕ್ಲಿಯರಿಟಿ ಕೊಡ್ತೀನಿ ಏಕೆ ಓಕೆ ಉಳಿದ ಮೂರು ಆಪ್ಷನ್ಗಳನ್ನು ಗಮನಿಸೋಣ ಫಸ್ಟ್ ಆನ್ಸರ್ ಅಂತೂ ಡಿ ಅಂತ ಟಿಕ್ ಮಾಡ್ಕೊಂಡ್ವಿ ಈಗ ಉಳಿದ ಮೂರು ಟಿ ನೋಡೋಣ ಸಂಸತ್ತಿನ ಸದಸ್ಯರು ಅಂತ ಹೇಳಿದ್ರು ಕೇವಲ ಸಂಸತ್ತಿನ ಸದಸ್ಯರು ಅಷ್ಟೇ ಭಾಗವಹಿಸುವುದಿಲ್ಲ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ತು ಅಂತ ಬಂದಾಗ ಲೋಕಸಭೆನೂ ಬರುತ್ತೆ ರಾಜ್ಯಸಭೆನೂ ಬರುತ್ತೆ ಸೊ ಲೋಕಸಭೆ ರಾಜ್ಯಸಭೆ ಅಷ್ಟೇ ಸದಸ್ಯರು ಭಾಗವಹಿಸೋದಿಲ್ಲ ಓಕೆನಾ ದೆನ್ ನೆಕ್ಸ್ಟ್ ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಸದಸ್ಯರು ಅಂದರೆ ರಾಜ್ಯದಲ್ಲಿ ವಿಧಾನ ಪರಿಷತ್ ಮೇಲ್ಮನೆ ವಿಧಾನಸಭೆ ಕೆಳಮನೆ ಸೊ ಇವೆರಡು ಇವೆರಡರ ಸದಸ್ಯರು ಅಷ್ಟೇ ಭಾಗವಹಿಸಕ್ಕೂ ಆಗೋದಿಲ್ಲ ದೆನ್ ನೆಕ್ಸ್ಟ್ ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಮೇಲ್ಮನೆ ಇದೆ ಮೇಲ್ಮನೆ ಇದೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಇದು ಇದು ಸಹ ಸೀ ಸಹ ಅಲ್ವಾ ಸೊ ಹಾಗಾದರೆ ರೈಟ್ ಆನ್ಸರ್ ಈಸ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ರಾಜ್ಯಸಭೆಯ ಸದಸ್ಯರು ಭಾಗವಹಿಸ್ತಾರೆ ಲೋಕಸಭೆಯ ಸದಸ್ಯರು ಭಾಗವಹಿಸ್ತಾರೆ ವಿಧಾನಸಭಾ ಸದಸ್ಯರು ಭಾಗವಹಿಸ್ತಾರೆ ಆದರೆ ತಿಳ್ಕೊಳ್ಳಿ ಎಲ್ಲ ಚುನಾಯಿತ ಸದಸ್ಯರು ಚುನಾಯಿತ ಸದಸ್ಯರು ಅಂದರೆ ಎಲ್ಲ ಚುನಾಯಿತ ಸದಸ್ಯರು ಅಷ್ಟೇ ಭಾಗವಹಿಸ್ತಾರೆ ಇದರಲ್ಲಿ ನಾಮಕರಣಗೊಂಡ ಸದಸ್ಯರು ಯಾರೂ ಭಾಗವಹಿಸುವುದಿಲ್ಲ ಸೊ ನಾಮಕರಣಗೊಂಡ ಸದಸ್ಯರು ಯಾರೂ ಭಾಗವಹಿಸುವುದಿಲ್ಲ ರಾಜ್ಯಸಭೆಯಲ್ಲಿ ಹನ್ನೆರಡು ಜನರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡಿ ಮಾಡಿರ್ತಾರೆ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ದೆನ್ ಲೋಕಸಭೆಯಲ್ಲಿ ಎರಡು ಜನ ಆಂಗ್ಲೋ ಇಂಡಿಯನ್ರು ಭಾಗವಹಿಸಿರ್ತಾರೆ ಅವರೂ ಸಹ ಎರಡು ಜನ ಆಂಗ್ಲೋ ಇಂಡಿಯನ್ನರು ಇರ್ತಾರೆ ಸೊ ಅವರೂ ಸಹ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಬರೋದಿಲ್ಲ ದೆನ್ ವಿಧಾನಸಭೆಯಲ್ಲಿ ರಾಜ್ಯಪಾಲರು ಒಬ್ಬ ಆಂಗ್ಲೋ ಇಂಡಿಯನನ್ನು ನೇಮಕ ಮಾಡಿರ್ತಾರೆ ಸೊ ಅವರೂ ಸಹ ಭಾಗವಹಿಸೋದಿಲ್ಲ ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ನೋಡಿರಿ ಪ್ರಸ್ತುತ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆಗೆ ಅವಕಾಶ ಇದೆ ಒಂದು ದೆಹಲಿಯಲ್ಲಿದೆ ಇನ್ನೊಂದು ಪಾಂಡಿಚೇರಿಯಲ್ಲಿದೆ ನಂತರದಲ್ಲಿ ಇನ್ನೊಂದು ಯಾವುದು ಈಗ ಪ್ರಸ್ತುತ ಜಮ್ಮು ಕಾಶ್ಮೀರಕ್ಕೂ ಒಂದು ಅವಕಾಶವಿದೆ ಸೊ ಹಾಗಾಗಿ ದೆಹಲಿ ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರಗಳ ವಿಧಾನಸಭಾ ಸದಸ್ಯರೂ ಸಹ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಬಟ್ ಈ ಸನ್ನಿವೇಶಕ್ಕೆ ರಾಜ್ಯಸಭೆ ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಅಂತ ಹೇಳಿದ್ರೆ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯಿತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು ಆಯಿತು ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಸೊ ರೈಟ್ ಆನ್ಸರ್ ಈಸ್ ಡಿ 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 ಇಸ್ ದ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ನಾವು ಬೇರೆ ಪ್ರಶ್ನೆಗೆ ಹೋಗೋಣ ಬೇರೆ ಪ್ರಶ್ನೆಗೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಇಲ್ಲಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತ ಮೂರನೇ ಸಂವಿಧಾನದ ತಿದ್ದುಪಡಿಯು ಕೆಳಗಿನ ಯಾವುದಕ್ಕೆ ಮಹತ್ವವನ್ನು ನೀಡುತ್ತದೆ ನೋಡಿ ಭಾರತ ದೇಶದಲ್ಲಿ ಸ್ನೇಹಿತರೆ ಇವತ್ತು ನಲವತ್ತನೇ ವಿಧಿಯಲ್ಲಿ ನಾವು ಪಂಚಾಯತ್ ರಾಜ್ ಅನ್ನೋ ಪದವನ್ನು ಅಳವಡಿಕೆ ಮಾಡಿಕೊಂಡಿದ್ವಿ ಸಂವಿಧಾನದ ನಾಲ್ಕನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ ಸೊ ಇಲ್ಲಿ ನಾಲ್ಕನೇ ಭಾಗದ ಸಂವಿಧಾನದ ನಾಲ್ಕನೇ ಭಾಗದ ನಲವತ್ತನೇ ವಿಧಿಯ ಅಡಿಯಲ್ಲಿ ಪಂಚಾಯತ್ ರಾಜ್ ನ ಬಗ್ಗೆ ಇನ್ಫಾರ್ಮೇಷನ್ ಇದೆ ಸೊ ಪಂಚಾಯತ್ ರಾಜ್ ಈಸ್ ನಥಿಂಗ್ ಬಟ್ ಗ್ರಾಮ ಸ್ವರಾಜ್ಯ ಈ ಗ್ರಾಮ ಸ್ವರಾಜ್ಯ ಎಂಬತಕ್ಕಂಥ ಪದವನ್ನು ಕೊಟ್ಟಿರ್ತಕ್ಕಂಥವ್ರು ಗಾಂಧೀಜಿಯವರು ಇದು ನಿಮಗೆ ಗೊತ್ತಿರಲಿ ಸೊ ಹಾಗಿದ್ದಾಗ ಇಲ್ಲಿ ತೊಂಬತ್ತೆರಡರ ಎಪ್ಪತ್ತ್ಮೂರನೇ ಸಂವಿಧಾನದ ತಿದ್ದುಪಡಿ ನಡೆದಿದ್ದರ ಮೇನ್ ಉದ್ದೇಶ ಏನಪ್ಪಾ ಅಂತಂದರೆ ಈ ಸ್ಥಳೀಯ ಸರ್ಕಾರಗಳು ಬರ್ತವೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಂತ ಹೇಳಿ ಇವುಗಳು ಸಂವಿಧಾನಾತ್ಮಕವಾಗಿರಲಿಲ್ಲ ಇವನ ಸಂವಿಧಾನದಲ್ಲಿ ಸೇರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ನಡೀತವೆ ಈ ಎಪ್ಪತ್ತ್ ಮೂರನೇ ತಿದ್ದುಪಡಿಯ ಮೂಲಕ ಈ ಪಂಚಾಯತ್ ರಾಜ್ನಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸಿಕೊಡಲಾಯಿತು ಅದರ ಜೊತೆಗೆ ಮುನ್ಸಿಪಾಲ್ಟಿಗಳಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಎಪ್ಪತ್ತ ನಾಲ್ಕನೇ ತಿದ್ದುಪಡಿಯ ಮೂಲಕ ಸಂವಿಧಾನಾತ್ಮಕಗೊಳಿಸಲಾಯಿತು ಸೊ ಅದನ್ನು ಗಮನದಲ್ಲಿಟ್ಕೊಂಡು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಒಂದು ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸಂದಿಗ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ ಘಟಿಸುವುದು ಅಂತ ಹೇಳಿ ಸೊ ರೈಟ್ ಆನ್ಸರ್ ಈಸ್ ಒನ್ ಅಂದರೆ ಎ ಇಸ್ ದ ರೈಟ್ ಆನ್ಸರ್ ನೋಡಿರಿ ನಗರ ಪ್ರದೇಶದ ಆರ್ಥಿಕ ವ್ಯವಸ್ಥೆಗಿಂತ ಗ್ರಾಮೀಣ ಪ್ರದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವುದು ಖಂಡಿತ ಅಲ್ಲ ರಾಜ್ಯ ಸರ್ಕಾರವನ್ನು ಬಲಪಡಿಸುವುದು ಅಲ್ಲ ಕೇಂದ್ರ ಸರ್ಕಾರವನ್ನು ಬಲಪಡಿಸುವುದು ಇದು ಅಲ್ಲ ಸೊ ರೈಟ್ ಆನ್ಸರ್ ಎಪ್ಪತ್ತ್ ಮೂರನೇ ತಿದ್ದುಪಡಿಯ ಮೇನ್ ಉದ್ದೇಶನೇ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ತಾಲೂಕಿನ ಸ್ಥಳೀಯ ಸಂಸ್ಥೆಗಳಿಗೆ ಜೊತೆಗೆ ಆಮೇಲೆ ಜಿಲ್ಲಾ ಸಂ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಏನು ಅವಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸ್ಕೊಡೋದು ಅದರ ಉದ್ದೇಶವಾಗಿತ್ತು ಸೊ ಅದನ್ನು ಇಟ್ಕೊಂಡ್ರೆ ಸೊ ಎ ಈಸ್ ದ ರೈಟ್ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ಮರಿಬಾರ್ದು ದೆನ್ ನೆಕ್ಸ್ಟು ಏಳನೇ ಕ್ವಶನ್ ಆಯಿತು ಈಗ ಎಂಟನೇ ಪ್ರಶ್ನೆಗೆ ಬರ್ತಾ ಇದ್ದೇನೆ ಎಂಟನೇ ಪ್ರಶ್ನೆ ಏನು ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆ ಹಕ್ಕು ಕೆಳಗಿನ ಯಾವ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಬಂದಿದೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಹೇಳಿ ಪ್ರಶ್ನೆ ಬಂದಿದೆ ಓಕೆ ಅದರಲ್ಲಿ ನೋಡೋಣ ಹಾಗಾದರೆ ಇಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶ ಹೇಳಿ ಕೊಟ್ಟಿದ್ದಾನೆ ವ್ಯಕ್ತಿತ್ವದ ವಿಕಸನಕ್ಕೆ ಅವಕಾಶ ಅಂತ ಹೇಳಿ ಕೊಟ್ಟಿದ್ದಾನೆ ಸಮಾನತೆ ಹಕ್ಕು ಆಮೇಲೆ ಬಿ ಧರ್ಮ ಜನಾಂಗ ಜಾತಿ ಅಂಗ ಜನ್ಮಸ್ಥಳ ಆಮೇಲೆ ಸರಿ ಲಿಂಗ್ ಆಗಬೇಕದು ಅಂಗ ಆಗಿದೆ ಸೊ ಈ ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡದೇ ಇರುವುದು ತಾರತಮ್ಯ ಮಾಡದೇ ಇರುವುದು ಸೊ ರೈಟ್ ಆನ್ಸರ್ ಬಿ ಆಗುತ್ತೆ ರೈಟ್ ಆನ್ಸರ್ ನೋಡ್ರಿ ಈ ಸಮಾನತೆ ಹಕ್ಕು ಅಂತ ಹೇಳಿ ಬಂದಾಗ ನಿಮ್ಗೆ ಗೊತ್ತಿದೆ ಆರ್ಟಿಕಲ್ ಫೋರ್ಟೀನಿಂದ ಹಿಡಿದು ಆರ್ಟಿಕಲ್ ಏಯ್ಟೀನ್ವರೆಗೆ ನಾವು ಸಮಾನತೆ ಹಕ್ಕಿನ ಬಗ್ಗೆ ನೋಡ್ತೀವಿ ಅದರಲ್ಲಿ ಹದಿನಾಲ್ಕನೇ ವಿಧಿ ಸಮಾನತೆ ಬಗ್ಗೆ ಹೇಳುತ್ತೆ ಹದಿನಾಲ್ಕನೇ ವಿಧಿ ಸಮಾನತೆ ಬಗ್ಗೆ ಹೇಳುತ್ತೆ ಇನ್ನು ಹದಿನೈದನೇ ವಿಧಿ ಹೇಳುತ್ತೆ ಸೊ ಹದಿನೈದನೇ ವಿಧಿ ಏನು ಹೇಳುತ್ತೆ ಹದಿನೈದನೇ ವಿಧಿ ಇಲ್ಲಿ ನೋಡಿರಿ ಹದಿನೈದನೇ ವಿಧಿ ತಾರತಮ್ಯದ ಬಗ್ಗೆ ಹೇಳುತ್ತೆ ಹದಿನೈದನೇ ವಿಧಿ ತಾರತಮ್ಯದ ಬಗ್ಗೆ ಹೇಳುತ್ತೆ ಇನ್ನು ಹದಿನಾರನೇ ವಿಧಿ ಉದ್ಯೋಗದಲ್ಲಿ ಸಮಾನತೆ ಬಗ್ಗೆ ಹೇಳುತ್ತೆ ಉದ್ಯೋಗದಲ್ಲಿ ಸಮಾನತೆ ಬಗ್ಗೆ ಹೇಳುತ್ತೆ ಇನ್ನು ಹದಿನೇಳನೇ ಆರ್ಟಿಕಲ್ ಏನು ಹೇಳುತ್ತೆ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಆಮೇಲೆ ಹದಿನೆಂಟನೇ ಆರ್ಟಿಕಲ್ ಏನು ಹೇಳುತ್ತೆ ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ ಬಿರುದುಗಳ ರದ್ದತಿಯ ಬಗ್ಗೆ ಹದಿನಾಲ್ಕು ಸಮಾನತೆ ಹದಿನೈದು ತಾರತಮ್ಯ ಹದಿನಾರು ಉದ್ಯೋಗದಲ್ಲಿ ಸಮಾನತೆ ಹದಿನೇಳು ಅಸ್ಪೃಶ್ಯತೆ ನಿರ್ಮೂಲನೆ ಹದಿನೆಂಟು ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ ಸೊ ಇವೆಲ್ಲವನ್ನು ಗಮನಿಸಿದಾಗ ನಾವು ಬಿ ಈಸ್ ದ ರೈಟ್ ಆನ್ಸರ್ ಅಂದರೆ ಎಲ್ಲಿ ಬಂತು ತಾರತಮ್ಯ ಮಾಡಬಾರ್ದು ಅಂತ ಹೇಳಿ ತಾರತಮ್ಯ ಮಾಡಬಾರ್ದು ಅನ್ನೋದು ಇಲ್ಲಿ ಹದಿನೈದನೇ ವಿಧಿ ಅಡಿಯಲ್ಲಿ ಬಂತು ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೇಳಿರುವುದೇನು ಸಮಾನತೆಯಕ್ಕೂ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದಾಗ ನೀವು ಆಪ್ಷನ್ ಬಿ ಅನ್ನು ಟಿಕ್ ಮಾಡಬೇಕಾಗುತ್ತೆ ಧರ್ಮ ಜನಾಂಗ ಜಾತಿ ಲಿಂಗ ಜನ್ಮಸ್ಥಳ ಇತ್ಯಾದಿಗಳ ಆಧಾರ ಓಕೆ ರೈಟ್ ಆನ್ಸರ್ ಈಸ್ ಬಿ ನೆಕ್ಸ್ಟ್ ಸಿ ನಿರಂಕುಶ ಬಂಧನದ ವಿರುದ್ಧ ಸ್ವತಂತ್ರರು ಅಂತ ಹೇಳಿ ನೋಡ್ರಿ ಆರ್ಟಿಕಲ್ ಟ್ವೆಂಟಿ ಟೂ ಆರ್ಟಿಕಲ್ ಟ್ವೆಂಟಿ ಟೂ ಏನ್ ಹೇಳುತ್ತೆ ಒಬ್ಬ ವ್ಯಕ್ತಿಯನ್ನ ನಿರಂಕುಶವಾಗಿ ಬಂಧನದಲ್ಲಿ ಬಂಧನ ಮಾಡಿ ನಿರಂಕುಶವಾಗಿ ಬಂಧನ ಮಾಡಿ ಅವನನ್ನು ಸಾಕಷ್ಟು ದಿನಗಳ ಕಾಲ ಬಂಧನದಲ್ಲಿ ಇಡೋದನ್ನು ವಿರೋಧ ಮಾಡ್ತದೆ ಸೊ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡತಕ್ಕಂತ ಸಂವಿಧಾನದ ಆರ್ಟಿಕಲ್ ಯಾವುದು ಇಪ್ಪತ್ತ ಎರಡನೇ ಆರ್ಟಿಕಲ್ಲು ನೆಕ್ಸ್ಟು ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ನೀಡಲಾದ ಸ್ವಾತಂತ್ರ್ಯ ನೋಡ್ರಿ ಆರ್ಟಿಕಲ್ ಟ್ವೆಂಟಿ ನೈನ್ ಆರ್ಟಿಕಲ್ ಟ್ವೆಂಟಿ ನೈನ್ ಮತ್ತು ಥರ್ಟಿ ಇವು ಇವೆರಡೂ ಸಹ ಅಲ್ಪಸಂಖ್ಯಾತರಿಗೆ ಅನ್ವಯವಾಗ್ತಕ್ಕಂಥವು ಅದರಲ್ಲಿ ಮೇಯ್ನಾಗಿ ಆರ್ಟಿಕಲ್ ಥರ್ಟಿ ಅಂತೂ ಅಲ್ಪಸಂಖ್ಯಾತರಿಗೋಸ್ಕರನೇ ಇದೆ ಅಲ್ಪಸಂಖ್ಯಾತರಿಗೋಸ್ಕರನೇ ಇರ್ತಕ್ಕಂಥ ಮೇಯ್ನ್ ಆರ್ಟಿಕಲ್ ಸೊ ಹಾಗಾದರೆ ಸೊ ರೈಟ್ ಆನ್ಸರ್ ನೀವು ತಿಳ್ಕೊಳ್ಳಿ ಬಿ ಇಸ್ ದ ರೈಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ನೀವು ಮರಿಬಾರ್ದು ಓಕೆ ನೆಕ್ಸ್ಟ್ ನಾನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರುತ್ತಾರೆ ಸಾಮಾನ್ಯವಾಗಿ ನಾನು ಆಫ್ಲೈನ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕ್ಲಿಯಾರಿಟಿನ ಕೊಟ್ಟಿರ್ತೀನಿ ಜೊತೆಗೆ ಇಂತಿಂಥ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾನು ಹೇಳಿರ್ತೀನಿ ಸೊ ಅದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮಿನೇಷನ್ಗೆ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಿದ್ದಾಗ ಇಲ್ಲಿ ಆಪ್ಷನ್ ಏ ಕೊಟ್ಟಿದ್ದಾರೆ ಅಕೌಂಟೆಂಟ್ ಜನರಲ್ ಹೇಳಿ ಕೊಟ್ಟಿದ್ದಾರೆ ಅಕೌಂಟೆಂಟ್ ಜನರಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಬಿ ಕೊಟ್ಟಿದ್ದಾರೆ ಅಡ್ವೊಕೇಟ್ ಜನರಲ್ ಹೇಳಿ ಆಪ್ಷನ್ ಬಿ ಕೊಟ್ಟಿದ್ದಾರೆ ಅಡ್ವೊಕೇಟ್ ಜನರಲ್ ಅಂತ ಹೇಳಿ ನೆಕ್ಸ್ಟ್ ಆಪ್ಷನ್ ಸಿ ಹೇಳಿದ್ದಾರೆ ಲೋಕಾಯುಕ್ತ ಹೇಳಿ ಆಪ್ಷನ್ ಡಿ ಹೇಳಿದ್ದಾರೆ ಕಾನೂನು ಮಂತ್ರಿ ಹೇಳಿ ಕಾನೂನು ಮಂತ್ರಿ ಹೇಳಿ ಈ ಅಕೌಂಟೆಂಟ್ ಜನರಲ್ ಅಡ್ವೊಕೇಟ್ ಜನರಲ್ ಲೋಕಾಯುಕ್ತ ಕಾನೂನು ಮಂತ್ರಿ ನೆನಪಿಟ್ಕೊಳ್ಳಿ ಪ್ರಶ್ನೆ ಕೇಳಿರೋದು ಅದು ಅಟಾರ್ನಿ ಇರುವಂತೆ ರಾಜ್ಯದಲ್ಲಿ ಯಾರಿರ್ತಾರೆ ಅಟಾರ್ನಿ ಜನರಲ್ ಯಾರಪ್ಪ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಇವರು ಕೇಂದ್ರ ಸರ್ಕಾರದ ಪರವಾಗಿ ಮೊಕದ್ದಮೆಗಳಲ್ಲಿ ಭಾಗವಹಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿರತಕ್ಕಂಥ ಅಂಶ ಸೊ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಅಟಾರ್ನಿ ಜನರಲ್ ಬಗ್ಗೆ ಹೇಳುತ್ತೆ ಆರ್ಟಿಕಲ್ ಎಪ್ಪತ್ತಾರು ಅಟಾರ್ನಿ ಜನರಲ್ನ ಬಗ್ಗೆ ಹೇಳುತ್ತೆ ಅದೇ ರೀತಿ ರಾಜ್ಯದಲ್ಲಿ ಯಾರಿರ್ತಾರೆ ಅಂತ ಪ್ರಶ್ನೆ ಕೇಳಿದ ಓಕೆ ಸೊ ಹಾಗಿದ್ದಾಗ ಅಡ್ವೊಕೇಟ್ ಜನರಲ್ ಅಂತ ಹೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ ಅಡ್ವೊಕೇಟ್ ಜನರಲ್ ಹೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ಅಡ್ವೊಕೇಟ್ ಜನರಲ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೈವ್ ನೂರ ಅರವತ್ತೈದನೇ ವಿಧಿಯ ಪ್ರಕಾರ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ನೋಡ್ರಿ ಅಟಾರ್ನಿ ಜನರಲ್ ನೋಡ್ರಿ ಅಟಾರ್ನಿ ಜನರಲ್ ಇಲ್ಲಿ ಅಟಾರ್ನಿ ಜನರಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೊ ಇಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಬಂದಾಗ ನೂರ ಅರವತ್ತೈದನೇ ವಿಧಿಯ ಅಡಿಯಲ್ಲಿ ಸಂವಿಧಾನದಲ್ಲಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಕೇಳದೆ ಅಟಾರ್ನಿ ಜನರಲ್ ಟೀಕ್ ಮಾಡ್ತೀರಿ ಅಡ್ವೊಕೇಟ್ ಜನರಲ್ ಯಾರು ಹೇಳಿ ಕೇಳಿದ್ರೆ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತೇಳಿ ನೀವು ಟೀಕ್ ಮಾಡ್ತೀರಿ ಓಕೆ ಇವರು ಕೇಂದ್ರ ಸರ್ಕಾರದ ಪರವಾಗಿ ವಾದವನ್ನು ಮಾಡ್ತಾರೆ ಇವರು ಅಡ್ವೊಕೇಟ್ ಜನರಲ್ ರಾಜ್ಯ ಸರ್ಕಾರಗಳ ಪರವಾಗಿ ರಾಜ್ಯದಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ ಅಂದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಇವರು ಇವರು ಅಂದ್ರೆ ವಕೀಲರಾಗಿರ್ತಾರೆ ಅಂತಕ್ಕಂಥದ್ದು ದೆನ್ ನೆಕ್ಸ್ಟ್ ಇಲ್ಲಿ ಅಕೌಂಟೆಂಟ್ ಜನರಲ್ ಈಗ ಆಪ್ಷನ್ಸ್ಗಳನ್ನು ನೋಡೋಣ ಅಕೌಂಟೆಂಟ್ ಜನರಲ್ ಅಕೌಂಟೆಂಟ್ ಜನರಲ್ ಅಂತ ಬಂದಾಗ ಇದು ಸಹ ಒಂದು ಹುದ್ದೆ ಅಕೌಂಟೆಂಟ್ ಜನರಲ್ ಎಂತಕ್ಕಂಥದ್ದು ಒಂದು ಹುದ್ದೆ ಆಗ್ತದೆ ನೆಕ್ಸ್ಟ್ ಲೋಕಾಯುಕ್ತ ಅಂತ ಇದೆ ಸ್ನೇಹಿತರೆ ಲೋಕಾಯುಕ್ತದ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗ್ತಿರ್ತಾವೆ ಲೋಕಾಯುಕ್ತದ ಮೇಲೆ ಸ್ನೇಹಿತರೆ ಈ ಲೋಕಾಯುಕ್ತ ಎಂತಕ್ಕಂಥದ್ದು ರಾಜ್ಯಗಳಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ಇರುವಂಥ ಸಂಸ್ಥೆ ರಾಜ್ಯಗಳಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ಇರುವಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಲೋಕಾಯುಕ್ತ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಈ ಲೋಕಾಯುಕ್ತ ಇತಿಹಾಸವನ್ನು ನಾವು ನೋಡಿದಾಗ ಬೇಸಿಕಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ಲೋಕಾಯುಕ್ತ ವ್ಯವಸ್ಥೆನ ಅಳವಡಿಸ್ಕೊಂಡಂಥ ಮೊದಲ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ ಅದು ಒರಿಸ್ಸಾ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಒರಿಸ್ಸಾದಲ್ಲಿ ಫಸ್ಟ್ ಟೈಮ್ ಈ ಲೋಕಾಯುಕ್ತ ಹುದ್ದೆ ಕ್ರಿಯೇಟ್ ಆಗುತ್ತೆ ಸೊ ಮೇಲೆ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಲೋಕಾಯುಕ್ತ ಅನ್ನೋ ಒಂದು ಹುದ್ದೆ ಕ್ರಿಯೇಟ್ ಆಗುತ್ತೆ ಅಂದರೆ ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ಒಂದು ಲೋಕಾಯುಕ್ತರು ಎಂಬತಕ್ಕಂಥ ಒಂದು ಸಂಸ್ಥೆ ಇದೆ ಸೊ ಅದು ಲೋಕಾಯುಕ್ತ ಸಂಸ್ಥೆ ಸೊ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ ಅಂಥೇಳಿ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮದ ಅಡಿಯಲ್ಲಿ ನಾವು ಲೋಕಾಯುಕ್ತರನ್ನು ಲೋಕಾಯುಕ್ತ ಹುದ್ದೆನ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಸೊ ಇಲ್ಲಿ ಸೊ ಹಾಗಾದರೆ ಸಾವಿರದ ಒಂಬೈನೂರ ಎಪ್ಪತ್ತನೈಸಲ್ಲಿ ಪ್ರಥಮ ಬಾರಿಗೆ ಲೋಕಾಯುಕ್ತ ಹುದ್ದೆ ಸೊ ಅಳವಡಿಸ್ಕೊಂಡಂಥ ರಾಜ್ಯ ಕೇಳಿದ್ರೆ ನೀವು ಒರಿಸ್ಸಾ ನಾಟಿಕ್ ಮಾಡ್ತೀರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರು ಎಂಬತ್ತ ನಾಲ್ಕರಲ್ಲಿ ಸೊ ಹಾಗಾದರೆ ಸರ್ ಇವಾಗ ನಮ್ಮ ಪ್ರಸ್ತುತ ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ಯಾರಿದ್ದಾರೆ ಸರ್ ಹೇಳಿ ವಿಶ್ವನಾಥ್ ಶೆಟ್ಟಿ ಎಂಬಕ್ಕಂಥವ್ರು ಇದ್ದಾರೆ ಪಿ ವಿಶ್ವನಾಥ್ ಶೆಟ್ಟಿ ಎಂಬಕ್ಕಂಥವ್ರು ಲೋಕಾಯುಕ್ತರು ಇದ್ದಾರೆ ಕರ್ನಾಟಕ ರಾಜ್ಯದ ಪ್ರಸ್ತುತ ಲೋಕಾಯುಕ್ತರು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ದೇ ನೆಕ್ಸ್ಟ್ ಇಲ್ಲಿ ಕಾನೂನು ಮಂತ್ರಿ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕಾನೂನು ಮಂತ್ರಿ ಈಗ ಕೇಂದ್ರದಲ್ಲೂ ಕಾನೂನು ಮಂತ್ರಿಗಳಿದ್ದಾರೆ ರಾಜ್ಯದಲ್ಲೂ ಸಹ ಕಾನೂನು ಮಂತ್ರಿಗಳಿದ್ದಾರೆ ಹೌದಲ್ವಾ ಸೊ ಹಾಗಾಗಿ ಭಾರತ ದೇಶ ಕಂಡ ಮೊಟ್ಟ ಮೊದಲ ಕಾನೂನು ಮಂತ್ರಿ ಯಾರು ಹೇಳಿ ಭಾಳಷ್ಟು ಸಂದರ್ಭದಲ್ಲಿ ಎಕ್ಸಾಮ್ಸನ್ನು ಕೇಳ್ತಿರ್ತಾರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರಾಗಿದ್ರು ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅಂಥೇಳಿ ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡೋದರೆ ಮಾಧುಸ್ವಾಮಿ ಅವರು ಈಗ ಪ್ರಸ್ತುತ ಕಾನೂನು ಮಂತ್ರಿ ಆಗಿರೋದನ್ನು ನಾವು ನೋಡ್ತೀವಿ ಸೊ ದೆನ್ ನೆಕ್ಸ್ಟ್ ಸೊ ಹತ್ತನೇದು ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದ ತಿದ್ದುಪಡಿ ಯಾವುದು ಅಂತೇಳಿ ಕೇಳಿದ್ದಾರೆ ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ತೆಗೆದುಹಾಕಿದಂಥ ತಿದ್ದುಪಡಿ ನಾನು ಕ್ಲಾಸ್ ರೂಮ್ ಸಿಚುವೇಷನಲ್ಲೂ ಸಾಕಷ್ಟು ಬಾರಿ ಹೇಳಿರ್ತೀನಿ ಅಂದರೆ ಸ್ನೇಹಿತರೆ ಒಂದು ನಲವತ್ತ್ ನಾಲ್ಕು ನಲವತ್ತೆರಡನೇ ತಿದ್ದುಪಡಿ ಜೊತೆಗೆ ನಲವತ್ತ ನಾಲ್ಕನೇ ತಿದ್ದುಪಡಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗ್ತಿರ್ತಾವೆ ಯಾಕೆ ಅಂತಂದ್ರೆ ನಲವತ್ತೆರಡನೇ ತಿದ್ದುಪಡಿ ಸಂವಿಧಾನಕ್ಕೆ ನಡೆದಿರ್ತಕ್ಕಂಥ ಅತ್ಯಂತ ದೊಡ್ಡ ತಿದ್ದುಪಡಿ ಅತ್ಯಂತ ದೊಡ್ಡ ತಿದ್ದುಪಡಿ ಇನ್ನು ನಲವತ್ತ ನಾಲ್ಕನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂಥ ಎರಡನೇ ಅತ್ಯಂತ ದೊಡ್ಡ ತಿದ್ದುಪಡಿ ಸೊ ಇಲ್ಲಿ ನಾವು ಮೇನ್ ಇಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ತಿದ್ದುಪಡಿ ಯಾವುದು ಹೇಳಿ ಕೇಳಿದ್ದಾರೆ ಅವರು ಸೊ ಹಾಗಾದರೆ ನಾವು ನಲವತ್ತು ನಾಲ್ಕನೇ ತಿದ್ದುಪಡಿ ಅಂತೇಳಿ ಟಿಕ್ ಮಾಡ್ಬೋದು ನಲವತ್ತ ನಾಲ್ಕನೇ ತಿದ್ದುಪಡಿ ಅಂತ ಹೇಳಿ ಟಿಕ್ ಮಾಡ್ಬೋದು ಸೊ ಹಾಗಾದರೆ ಈಗ ನಾನು ಒಂದೊಂದೇ ಒಂದೊಂದೇ ಆಪ್ಷನ್ ಸೊ ಆನ್ಸರ್ನ ನಾನು ಹೇಳ್ಬಿಟ್ಟಿದ್ದೀನಿ ನಲವತ್ತ್ನಾಲ್ಕನೇ ತಿದ್ದುಪಡಿ ಅಂತ ಹೇಳಿಬಿಟ್ಟಿದ್ದೀನಿ ಸೊ ಈ ಒಂದೊಂದೇ ನೋಡೋಣ ಆಪ್ಷನ್ ಎ ಏನು ಹೇಳುತ್ತೆ ನಲವತ್ತೆರಡನೇ ತಿದ್ದುಪಡಿ ಸ್ನೇಹಿತರೆ ನಲವತ್ತೆರಡನೇ ತಿದ್ದುಪಡಿ ಭಾರತ ದೇಶದ ಸಂವಿಧಾನಕ್ಕೆ ನಡೆದಿರುವಂಥ ಅತ್ಯಂತ ದೊಡ್ಡ ತಿದ್ದುಪಡಿಯಾಗಿದೆ ಅತ್ಯಂತ ದೊಡ್ಡ ತಿದ್ದುಪಡಿಯಾಗಿದೆ ಸರ್ ಯಾರ ಕಾಲದಲ್ಲಿ ನಡೀತು ಸೊ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ತಿದ್ದುಪಡಿ ಸೊ ನಲವತ್ತ ಎರಡನೇ ತಿದ್ದುಪಡಿ ಅತ್ಯಂತ ದೊಡ್ಡ ತಿದ್ದುಪಡಿ ಅತ್ಯಂತ ದೊಡ್ಡ ತಿದ್ದುಪಡಿ ಅಂತಕ್ಕಂಥದ್ದು ಸೊ ಇದು ಇಲ್ಲಿ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳಾಗ್ತವೆ ಪ್ರಸ್ತಾವನೆಗೆ ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿ ಸಮಾಜವಾದಿ ಜಾತ್ಯಾತೀತ ಮತ್ತು ಐಕ್ಯತೆ ಎಂಬಕ್ಕಂಥ ಮೂರು ಪದಗಳ ಸೇರ್ಪಡೆ ಆಗುತ್ತೆ ಅದಾದಮೇಲೆ ನಾಲ್ಕು ಎ ಭಾಗ ಅಂತೇಳಿ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಂದು ಭಾಗವನ್ನ ಸೇರ್ಪಡೆ ಮಾಡ್ತಾರೆ ಸೊ ಇದೇ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಾಕಷ್ಟು ತಿದ್ದುಪಡಿಗಳು ಸಾಕಷ್ಟು ಅಂಶಗಳಿಗೆ ತಿದ್ದುಪಡಿ ಆಯಿತು ಅಂತಕ್ಕಂಥದ್ದು ಇನ್ನು ನಲವತ್ನಾಲ್ಕನೇ ತಿದ್ದುಪಡಿ ಬಗ್ಗೆ ನಾವು ಆನ್ಸರ್ನ ನಾವು ಟೀಕ್ ಮಾಡ್ಬಿಟ್ಟಿದ್ದೀವಿ ನಲವತ್ನಾಲ್ಕನೇ ತಿದ್ದುಪಡಿ ನಲವತ್ನಾಲ್ಕನೇ ತಿದ್ದುಪಡಿ ಸರ್ ಯಾರ ಕಾಲದಲ್ಲಿ ನಡೀತು ನೆನ್ಪಿಟ್ಕೊಳ್ಳಿ ನಲವತ್ನಾಲ್ಕನೇ ತಿದ್ದುಪಡಿ ನಡೆದಿರೋದು ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ನಡೀತು ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ನಡೀತು ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ನಡೀತು ನಲವತ್ನಾಲ್ಕನೇ ತಿದ್ದುಪಡಿ ನಡೆದು ಎಷ್ಟನೇ ವಿಧಿಯಲ್ಲಿತ್ತು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಒಂದನೇ ವಿಧಿಯಲ್ಲಿ ಮೂಲಭೂತ ಹಕ್ಕಾಗಿತ್ತು ಯಾವುದು ಮೂಲಭೂತ ಹಕ್ಕಾಗಿತ್ತು ಯಾವುದು ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಎಲ್ಲಿವರೆಗೂ ಆಗಿತ್ತು ನೈನ್ಟೀನ್ ಸೆವೆಂಟಿ ಏಯ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯವರೆಗೆ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲೇ ಇತ್ತು ಅದನ್ನು ಏನು ಮಾಡಿದ್ರು ಒಂದನೇ ವಿಧಿಯಲ್ಲಿದ್ದಂತಹ ಆಸ್ತಿ ಹಕ್ಕನ್ನು ತೆಗೆದು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮುನ್ನೂರು ಎ ವಿಧಿಯಲ್ಲಿ ಮುನ್ನೂರು ಎ ವಿಧಿಯಲ್ಲಿ ಪ್ರಸ್ತುತ ಎಷ್ಟನೇ ವಿಧಿಯಲ್ಲಿದೆ ಮುನ್ನೂರು ಎ ವಿಧಿಯಲ್ಲಿ ಸೊ ಮುನ್ನೂರು ಈ ವಿಧಿಯಲ್ಲಿ ಪ್ರಸ್ತುತ ಆಸ್ತಿ ಹಕ್ಕು ಒಂದು ಶಾಸನೀಯ ಅಥವಾ ಕಾನೂನಿನ ಹಕ್ಕು ಅಂಥೇಳಿ ಆಗಿದೆ ಶಾಸನೀಯ ಅಥವಾ ಕಾನೂನಿನ ಹಕ್ಕು ಹೇಳಿ ಆಗಿದೆ ಸೊ ಹಾಗಾದರೆ ಸೊ ನಾಲ್ಕನೇ ತಿದ್ದುಪಡಿ ಇಸ್ ದ ರೈಟ್ ಆನ್ಸರ್ ಎಂಬತಕ್ಕಂಥದ್ದು ದೆನ್ ನೆಕ್ಸ್ಟ್ ಇಲ್ಲಿ ನಲವತ್ತು ಮತ್ತು ನಲವತ್ತೇಳನೇ ತಿದ್ದುಪಡಿಗಳು ಸಂಬಂಧಿಸಿದವರು ಸ್ನೇಹಿತರೆ ಇದು ಒಂಬತ್ತನೇ ಅನುಸೂಚಿಗೆ ನಡೆದಿರ್ತಕ್ಕಂಥ ತಿದ್ದುಪಡಿಗಳು ಒಂಬತ್ತನೇ ಅನುಸೂಚಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಭೂ ಸುಧಾರಣೆ ಮತ್ತು ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಬಗ್ಗೆ ಒಂಬತ್ತನೇ ಅನುಸೂಚಿ ಹೇಳ್ತಕ್ಕಂಥದ್ದು ಇವೆರಡೂ ತಿದ್ದುಪಡಿಗಳು ನಡೆದಿರತಕ್ಕಂಥದ್ದು ಸೊ ನಲವತ್ತು ಏಳನೇ ತಿದ್ದುಪಡಿಗಳು ನಡೆದಿರತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಒಂಬತ್ತನೇ ಅನುಸೂಚಿಗೆ ಸೊ ಇದರಲ್ಲಿ ರೈಟ್ ಆನ್ಸರ್ ನಲವತ್ತ ನಾಲ್ಕನೇ ತಿದ್ದುಪಡಿ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ನೋಡಿ ಸಿಂಪಲ್ ಇದೆ ಪ್ರಶ್ನೆ ಇಂತಹ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿದೆ ನೋಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಬಂದಾಗ ನಾವು ಐರ್ಲ್ಯಾಂಡ್ ಹೇಳಿ ಟಿಕ್ ಮಾಡ್ಬೋದು ಐರ್ಲ್ಯಾಂಡ್ ಅಂತ ಹೇಳಿ ಟಿಕ್ ಮಾಡಬೇಕಾಗುತ್ತೆ ಸಿಂಪಲ್ ಸೊ ಡಿ ಈಸ್ ದ ರೈಟ್ ಆನ್ಸರ್ ಎಂಬತಕ್ಕಂಥದ್ದು ಇನ್ನು ಅಮೇರಿಕಾದಿಂದ ಪ್ರಸ್ತಾವನೆ ಲಿಖಿತ ಸಂವಿಧಾನ ಪ್ರಸ್ತಾವನೆ ಆಗಿರ್ಬೋದು ಲಿಖಿತ ಸಂವಿಧಾನ ಆಗಿರ್ಬೋದು ಮೂಲಭೂತ ಹಕ್ಕುಗಳಾಗಿರ್ಬೋದು ಸೊ ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ನಾವು ಎರವಲು ಪಡ್ಕೊಂಡಿದ್ದೇವೆ ಅಮೆರಿಕಾದಿಂದ ಅದಾದಮೇಲೆ ಬ್ರಿಟನ್ನಿಂದ ನಾವು ಬ್ರಿಟಿಷ್ ಸಂವಿಧಾನದಿಂದ ಅಂತೂ ನಾವು ಸಾಕಷ್ಟು ವಿಷಯಗಳನ್ನು ಪಡ್ಕೊಂಡಿದ್ದೀವಿ ಇವತ್ತು ನಮ್ಮ ದೇಶ ಆಡ್ ನಮ್ಮ ದೇಶದ ಆಡಳಿತ ನಡೀತಾ ಇರೋದೇ ಬ್ರಿಟನ್ನಿನ ಸಂಸದೀಯ ಮಾದರಿ ಅಥವಾ ಪಾರ್ಲಿಮೆಂಟ್ರಿ ಪದ್ಧತಿಯ ಮೂಲಕ ಸೊ ಹಾಗಾಗಿ ಸೊ ಇದು ಸಹ ಹೌದು ಆಮೇಲೆ ಸೊ ಇಲ್ಲಿ ಅಮೇರಿಕಾ ಮತ್ತು ಬ್ರಿಟನ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ ಈಗ ಐರ್ಲೆಂಡ್ ಸಂವಿಧಾನ ಇನ್ನು ಸ್ವಿಟ್ಜರ್ಲ್ಯಾಂಡ್ ಬಿಡಿ ಈಗ ಡಿ ಈಸ್ ದ ರೈಟ್ ಆನ್ಸರ್ ಐರ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್ ಎಂಬತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಬಂತು ಐರ್ಲ್ಯಾಂಡ್ ಅಂತೇಳಿ ಟಿಕ್ ಮಾಡಬೇಕಾಗುತ್ತೆ ನೀವು ಓಕೆ ದ ನೆಕ್ಸ್ಟ್ ಹನ್ನೆರಡನೇದು ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ವಿಧಾನಸಭೆಯ ಒಟ್ಟು ಸದಸ್ಯರ ಡ್ಯಾಶ್ ಅನ್ನು ಮೀರಕೂಡದು ಅಂತ ಹೇಳಿದೆ ಓಕೆ ಸಿಂಪಲ್ ಆಗಿ ಮೂರನೇ ಒಂದರಷ್ಟು ಸದಸ್ಯರನ್ನ ಮೀರ ಮೀರಕೂಡುದು ಅಂದ್ರೆ ವಿಧಾನಸಭೆಯ ಸಾರಿ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯು ಒಟ್ಟು ಸದಸ್ಯರ ಸಂಖ್ಯೆಯು ಸಂಖ್ಯೆಯು ವಿಧಾನಸಭೆಯ ಒಟ್ಟು ಸದಸ್ಯರ ಡ್ಯಾಶ್ ಅನ್ನು ಮೀರದಂತಿರಬೇಕು ಮೂರನೇ ಒಂದರಷ್ಟು ಸದಸ್ಯರನ್ನು ಮೀರದಂತಿರಬೇಕು ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಅಲ್ಲ ಆಪ್ಷನ್ ಬಿ ಅಲ್ಲ ಆಪ್ಷನ್ ಸಿನೂ ಅಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂದರೆ ಮೂರನೇ ಒಂದರಷ್ಟು ಸದಸ್ಯರು ಅಂತ ಹೇಳಿ ಸೊ ಎರಡನೇ ಒಂದರಷ್ಟು ಅಲ್ಲ ನಾಲ್ಕನೇ ಮೂರರಷ್ಟು ಅಲ್ಲ ಮೂರನೇ ಎರಡರಷ್ಟು ಅಲ್ಲ ಸೊ ಇಲ್ಲಿ ಮೂರನೇ ಒಂದರಷ್ಟು ಸದಸ್ಯರು ಇಸ್ ದ ರೈಟ್ ಆನ್ಸರ್ ಅನ್ನೋದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಬರ್ತಾ ಇದ್ದೀನಿ ಭಾರತದ ಸಂವಿಧಾನದ ಡ್ಯಾಶ್ ಅನುಚ್ಛೇದವು ಅಸ್ಪೃಶ್ಯತೆಯನ್ನು ತೆಗೆದುಹಾಕುತ್ತದೆ ಅಸ್ಪೃಶ್ಯತೆಯನ್ನು ತೆಗೆದುಹಾಕುತ್ತದೆ ನೋಡಿ ಅಸ್ಪೃಶ್ಯತೆ ಅಂತ ಬಂದಾಗ ಕನ್ಫರ್ಮ್ ಇಟ್ಕೊಂಡ್ಬಿಡಿ ಅಸ್ಪೃಶ್ಯತೆ ಪ್ರಶ್ನೆ ರಿಪೀಟ್ ರಿಪೀಟ್ ಆಗಿ ಕೇಳ್ತಿರ್ತಾರೆ ಸೊ ಹಾಗಾಗಿ ಅಸ್ಪೃಶ್ಯತೆ ಅಂತ ಬಂದಾಗ ನೀವು ಹದಿನೇಳನೇ ಆರ್ಟಿಕಲ್ ಅನ್ನು ಟಿಕ್ ಮಾಡಿಬಿಡ್ರಿ ಹದಿನೇಳನೇ ಆರ್ಟಿಕಲ್ನ ನೀವು ಟಿಕ್ ಮಾಡಬೇಕಾಗುತ್ತೆ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳುವಂಥ ಸಂವಿಧಾನದ ವಿಧಿ ಯಾವುದೋ ಹದಿನೇಳನೇ ವಿಧಿ ಓಕೆ ಇನ್ನು ಹದಿನಾಲ್ಕನೇದು ಹೇಳುತ್ತೆ ಸಮಾನತೆ ಬಗ್ಗೆ ಹೇಳುತ್ತೆ ಇನ್ನು ಹದಿನಾರನೇದು ಹೇಳುತ್ತೆ ಉದ್ಯೋಗದಲ್ಲಿ ಸಮಾನತೆ ಬಗ್ಗೆ ಹೇಳುತ್ತೆ ಇನ್ನು ಹತ್ತೊಂಬತ್ತನೇದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತದೆ ಸೊ ಇನ್ನು ಹದಿನೇಳನೇದು ಹೇಳುತ್ತೆ ಇದು ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ ಸೊ ರೈಟ್ ಆನ್ಸರ್ ಈಸ್ ಸಿ ಈಸ್ ದ ರೈಟ್ ಆನ್ಸರ್ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಅಸ್ಪೃಶ್ಯತೆಯ ಬಗ್ಗೆ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುವಂಥ ಸಂವಿಧಾನದ ಆರ್ಟಿಕಲ್ ಯಾವುದು ಹೇಳಿ ಕೇಳಿದ್ರೆ ನೀವು ಹದಿನೇಳನೇ ಆರ್ಟಿಕಲನ್ನು ಟಿಕ್ ಮಾಡಬೇಕಾಗುತ್ತೆ ಸೊ ಹದಿನೇಳು ಈಸ್ ದ ರೈಟ್ ಆನ್ಸರ್ ಹದಿನೇಳು ಈಸ್ ದ ರೈಟ್ ಆನ್ಸರ್ ಅನ್ನೋದು ದ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನವು ಯಾವುದಕ್ಕೆ ವ್ಯಕ್ತಿಯ ಜೀವ ಅಥವಾ ಸ್ವತಂತ್ರವನ್ನು ಕಾಯ್ದೆಯ ಸರಿಯಾದ ವಿಧಾನದಲ್ಲೇ ಕಸಿದುಕೊಳ್ಳುವಂತಿಲ್ಲ ಎಂದು ಹೇಳುತ್ತದೆ ಸಂವಿಧಾನದ ಯಾವ ಅನುಶ್ಚೇದ ಈ ಕುರಿತು ವ್ಯವಹರಿಸುತ್ತದೆ ಅಂತೇಳಿ ಕೇಳಿದ್ದಾರೆ ಸೊ ಇಲ್ಲಿ ವ್ಯಕ್ತಿಯ ಜೀವ ಮತ್ತು ಸ್ವತಂತ್ರ ಈ ಪದಗಳನ್ನು ನೀವು ನೆನಪಿಟ್ಕೊಂಡ್ರೆ ನಿಮಗೆ ಚಕ್ಕಂತ ಆನ್ಸರ್ ನೆನಪಿರುತ್ತೆ ಸೊ ಹಾಗಾದರೆ ವ್ಯಕ್ತಿಯ ವ್ಯಕ್ತಿತ್ವ ವ್ಯಕ್ತಿಯ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂಥ ಏಕೈಕ ಸೊ ವಿಧಿ ಯಾವುದಾದ್ರೂ ಇದ್ದರೆ ಅದು ಇಪ್ಪತ್ತೊಂದನೇ ಅನುಷ್ಠೇದ ಅಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಯಾವುದಾದ್ರೂ ವಿಧಿ ಇದ್ದರೆ ಅದು ಇಪ್ಪತ್ತೊಂದನೇ ವಿಧಿ ಇದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ದೆನ್ ಹದಿನಾಲ್ಕನೇ ಅನುಷ್ಠೇದ ಹೇಳಿದ್ದೀನಿ ಸಮಾನತೆ ಬಗ್ಗೆ ಹೇಳಿದ್ದೀನಿ ಇನ್ನು ಬಿ ಹದಿನಾರನೇ ಅನುಷ್ಠೇದ ಇದು ಉದ್ಯೋಗದಲ್ಲಿ ಸಮಾನತೆ ಬಗ್ಗೆ ಹೇಳಿದೆ ಆಮೇಲೆ ಇಪ್ಪತ್ತನೇ ಅನುಚ್ಛೇದ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಅಪರಾಧಿ ಸ್ಥಾನದಲ್ಲಿರುವಂಥ ವ್ಯಕ್ತಿಯ ರಕ್ಷಣೆ ಮಾಡಬೇಕು ಅಂತ ಹೇಳುತ್ತೆ ಸೊ ಇಪ್ಪತ್ತನೇ ಅನುಚ್ಛೇದ ಸೊ ರೈಟ್ ಆನ್ಸರ್ ಈಸ್ ಇಪ್ಪತ್ತೊಂದು ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂದನೇ ಅನುಚ್ಛೇದ ಸೊ ಡಿ ಈಸ್ ದ ರೈಟ್ ಆನ್ಸರ್ ಡಿ ಈಸ್ ದ ರೈಟ್ ಆನ್ಸರ್ ಎಂಬಕ್ಕಂಥದ್ದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ ನೋಡ್ರಿ ಪೂರ್ವದ ಇದು ಒಂದು ವರ್ಡನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಪೂರ್ವದ ಬಾಲ್ಯಪೂರ್ವ ಅಂಥೇಳಿ ಅದರ ಅರ್ಥ ಬಾಲ್ಯಪೂರ್ವ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ನೋಡ್ರಿ ಶಾಲಾ ಪೂರ್ವದ ಅಂತ ಹೇಳಿದ್ರೆ ಆರು ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥವ್ರು ಮಕ್ಕಳು ಅಂದರೆ ಆರು ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸುತ್ತದೆ ನೋಡ್ರಿ ಮೂಲ ಸಂವಿಧಾನದಲ್ಲಿ ಯಾವುದಾದ್ರು ಅದಕ್ಕೆ ಇನ್ಫಾರ್ಮೇಶನ್ ಅನ್ನು ಒಳಗೊಂಡಿತ್ತು ಅಂತ ಹೇಳಿದ್ರೆ ಅದು ನಲವತ್ತೈದನೇ ವಿಧಿ ಆರು ಆರು ವರ್ಷದ ಒಳಗಿನ ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆಯನ್ನು ಮಾಡಬೇಕು ಅಂತಾನು ಹೇಳುತ್ತೆ ಅದ್ರ ಜೊತೆಗೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳ ಉಚಿತ ಶಿ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತಲೂ ಹೇಳುತ್ತೆ ಸೊ ಇಲ್ಲಿ ಒಂದು ತಿಳ್ಕೊಳ್ಳಿ ಐದನೇ ವಿಧಿ ಇಸ್ ದ ರೈಟ್ ಆನ್ಸರ್ ಅಂದರೆ ಶಾಲಾ ಪೂರ್ವದ ಅಂದರೆ ಬಾಲ್ಯ ಪೂರ್ವದ ಅಂಥೇಳಿ ಸೊ ಅಂತ ಬಂದಾಗ ನಲವತ್ತೈದನೇ ವಿಧಿ ಸರ್ ಹಾಗಾದರೆ ಇಪ್ಪತ್ತೊಂದು ಎ ಏನು ಹೇಳುತ್ತೆ ಸೊ ರೈಟ್ ಆನ್ಸರ್ ತಿಳ್ಕೊಂಬಿಟ್ವಿ ಬಿ ಇಸ್ ದ ರೈಟ್ ಆನ್ಸರ್ ದೆನ್ ಇಲ್ಲಿ ಆಪ್ಷನ್ ಒಂದೊಂದೇ ನೋಡ್ತಾ ಬರೋಣ ಎ ಎ ಏನು ಹೇಳುತ್ತೆ ಎ ಬಂದಾಗ ಇದು ಇಪ್ಪತ್ತೊಂದು ಎ ವಿಧಿ ಏನು ಹೇಳುತ್ತೆ ಇಪ್ಪತ್ತೊಂದು ಎ ವಿಧಿ ಇಪ್ಪತ್ತೊಂದು ಎ ವಿಧಿ ಹೇಳ್ತದೆ ಸ್ನೇಹಿತರೆ ನೋಡಿರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಎಂಬತ್ತಾರನೇ ಸಂವಿಧಾನದ ತಿದ್ದುಪಡಿ ಮಾಡ್ತಾರೆ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಎಂಬತ್ತಾರನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಭಾರತ ದೇಶದ ಸಂವಿಧಾನಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಈ ಐವತ್ತು ಇಪ್ಪತ್ತೊಂದು ಎ ಎ ವಿಧಿ ಇಪ್ಪತ್ತೊಂದು ಎ ವಿಧಿನ ಸೇರ್ಪಡೆ ಮಾಡ್ತಾರೆ ಇಪ್ಪತ್ತೊಂದು ಎ ವಿಧಿ ಏನು ಹೇಳುತ್ತೆ ಇಪ್ಪತ್ತೊಂದು ಎ ವಿಧಿ ನೋಡ್ರಿ ಇಪ್ಪತ್ತೊಂದು ಎ ವಿಧಿ ಹೇಳ್ತದೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಎಂತಕ್ಕಂಥ ವಿಷಯವನ್ನು ಒಳಗೊಂಡಿದೆ ಸೊ ಇದು ಒಂದು ಉಪಮೂಲಭೂತ ಹಕ್ಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆ ಅಂದರೆ ಉಪ ಮೂಲಭೂತ ಹಕ್ಕು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದನ್ನು ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದ್ವಿ ಸೊ ಇಪ್ಪತ್ತೊಂದು ಎ ವಿಧಿ ಹೇಳಿ ಒಂದು ಹೊಸ ವಿಧಿನ ಸೇರ್ಪಡೆ ಮಾಡಿ ಇದನ್ನು ಉಪಮೂಲಭೂತ ಹಕ್ಕು ಅಂತೇಳಿ ಸೇರ್ಪಡೆ ಮಾಡ್ತಾರೆ ದೆನ್ ಐವತ್ತೊಂದು ಎ ಇಂದು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಪ್ರಸ್ತುತ ಮೂಲಭೂತ ಕರ್ತವ್ಯಗಳಲ್ಲಿ ಮೊದಲ ಮೂಲಭೂತ ಕರ್ತವ್ಯವನ್ನು ಇದು ಮೆನ್ಷನ್ ಮಾಡುತ್ತೆ ಅಂದರೆ ಭಾರತದ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಭಾರತ ದೇಶದ ಸಂವಿಧಾನದ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಗೀತೆಯನ್ನು ಗೌರವಿಸಬೇಕು ಅಂತ ಹೇಳುತ್ತೆ ಐವತ್ತೊಂದು ಎ ವಿಧಿ ಅಂದರೆ ಮೊದಲ ಮೂಲಭೂತ ಕರ್ತವ್ಯ ಅಂತೇಳಿ ನಾವು ಪರಿಗಣಿಸ್ತೀವಿ ಇನ್ನು ನಲವತ್ತ ಆರನೇ ವಿಧಿ ನಲವತ್ತ ಆರನೇ ವಿಧಿ ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯ ಬಗ್ಗೆ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು ನಲವತ್ತ ಆರನೇ ವಿಧಿ ದುರ್ಬಲ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯ ಬಗ್ಗೆ ಸೊ ಹಾಗಾದರೆ ರೈಟ್ ಆನ್ಸರ್ನ ನೀವು ತಿಳ್ಕೊಳ್ಳಿ ಬಿ ಇಸ್ ದ ರೈಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ಮರಿಬೇಡಿ ಓಕೆನಾ ದೆನ್ ನೆಕ್ಸ್ಟ್ ಈಗ ನಾನು ಮುಂದುವರಿತಾ ಇದ್ದೀನಿ ಹದಿನಾರನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಗಮನಿಸ್ರಿ ರಾಜ್ಯಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲು ಮಂಡಿಸುವಂತಿಲ್ಲ ಹೌದು ಮಂಡಿಸೋಕ್ಕಾಗಲ್ಲ ರಾಜ್ಯಸಭೆಯಲ್ಲಿ ಮಂಡಿಸೋಕ್ಕಾಗಲ್ಲ ದೆನ್ ರಾಜ್ಯಸಭೆಗೆ ಸಂವಿಧಾನದ ತಿದ್ದುಪಡಿಯನ್ನು ತಿರಸ್ಕರಿಸುವ ಅಧಿಕಾರವಿಲ್ಲ ಇದೆ ರಾಜ್ಯಸಭೆಗೆ ಅವಿಶ್ವಾಸ ಗೊತ್ತುವಳಿ ಅವಿಶ್ವಾಸ ಗೊತ್ತುವಳಿ ರಾಜ್ಯಸಭೆಯಲ್ಲಿ ಮಂಡಿಸ ಇದಾಗೋದಿಲ್ಲ ಆಮೇಲೆ ನೆಕ್ಸ್ಟು ರಾಜ್ಯಸಭೆಯು ಹಣಕಾಸಿನ ಮಸೂದೆಗೆ ಶಿಫಾರಸು ಮಾಡುವ ಅಧಿಕಾರ ಇದೂ ಅಲ್ಲ ಸೊ ರೈಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ರಾಜ್ಯಸಭೆಗೆ ಸಂವಿಧಾನದ ತಿದ್ದುಪಡಿಯನ್ನು ತಿರಸ್ಕರಿಸುವ ಅಧಿಕಾರ ಇಲ್ಲ ತಿದ್ದುಪಡಿ ತಿರಸ್ಕಾರ ಮಾಡಂಗಿಲ್ಲ ತಿರಸ್ಕರಿಸುವಂತ ಅಧಿಕಾರ ಇಲ್ಲ ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ನೀವು ಮರಿಬಾರ್ದು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಬರ್ತಾ ಇದ್ದೀನಿ ಕೆಳಗಿನ ಯಾವ ತಿದ್ದುಪಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎರಡು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಆಯೋಗಗಳಿಗೆ ಅವಕಾಶವನ್ನ ಕಲ್ಪಿಸಿತು ಅಂತ ಬಂದಿದೆ ಓಕೆ ನೋಡಿರಿ ಎಸ್ ಸಿ ಎಸ್ ಟಿಗಳು ಅಂತ ಹೇಳಿ ಬರ್ತಾರೆ ಪ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈಗ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ವತಂತ್ರ ಆಯೋಗಗಳು ಇರಬೇಕು ಅಂತ ಹೇಳಿ ಏನು ಮಾಡ್ತಾರೆ ಸೊ ಒಂದು ತಿದ್ದುಪಡಿ ಮಾಡ್ತಾರೆ ಎಷ್ಟನೇ ತಿದ್ದುಪಡಿ ಎಂಬತ್ತೊಂಬತ್ತನೇ ತಿದ್ದುಪಡಿ ಮಾಡ್ತಾರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಎಂಬತ್ತೊಂಬತ್ತನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಎಸ್ ಸಿ ಆಯೋಗ ಮತ್ತು ಎಸ್ ಟಿ ಆಯೋಗ ಅಂತ ಹೇಳುತ್ತೆ ಇವತ್ತು ಎಸ್ ಸಿ ಆಯೋಗದ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಮೂರ್ನೂರ ಮೂವತ್ತ ಎಂಟನೇ ವಿಧಿ ಇನ್ನು ಎಸ್ ಟಿ ಆಯೋಗದ ಬಗ್ಗೆ ಇನ್ಫಾರ್ಮೇಷನ್ ಒಳಗೊಂಡಿರ್ತಕ್ಕಂಥದ್ದು ಮೂರ್ನೂರ ಮೂವತ್ತ ಎಂಟು ಎ ವಿಧಿ ಇನ್ನು ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಮುನ್ನೂರ ಮೂವತ್ತ ಎಂಟು ಬಿ ವಿಧಿ ಓಕೆ ಸೊ ಹಾಗಾಗಿ ನೀವು ಎಂಬತ್ತೊಂಬತ್ತನೇ ತಿದ್ದುಪಡಿಯ ಮೂಲಕ ತಿದ್ದುಪಡಿ ಕಾಯ್ದೆಯ ಮೂಲಕ ಇದನ್ನು ಮಾಡ್ತಾರೆ ಎಸ್ ಸಿ ಆಯೋಗ ಮತ್ತು ಎಸ್ ಟಿ ಆಯೋಗ ಅಂತ ಹೇಳಿ ಬದಲಾವಣೆ ಮಾಡ್ತಾರೆ ಈಗ ಒಂದೊಂದೇ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ನಿಮ್ಗೆ ಗೊತ್ತಿರಲಿ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಜಸ್ಟ್ ಮಾತಾಡಿದ್ವಿ ಇಪ್ಪತ್ತೊಂದು ಎ ವಿಧಿ ಮತ್ತು ಮೂಲಭೂತ ಕರ್ತವ್ಯಗಳಲ್ಲಿ ಅರವತ್ತೊಂದು ಎ ಕೆ ವಿಧಿಯ ಸೇರ್ಪಡೆ ಆಯಿತು ಸಾರಿ ಐವತ್ತು ಹಾಂ ಅರವತ್ತೊಂದು ಎ ಕೆ ಸಾರಿ ಐವತ್ತೊಂದು ಎ ಕೆ ವಿಧಿಯ ಸೇರ್ಪಡೆ ಆಯಿತು ಎಂತಕ್ಕಂಥದ್ದು ನೆಕ್ಸ್ಟ್ ಎಂಬತ್ತೈದನೇ ಸಂವಿಧಾನದ ತಿದ್ದುಪಡಿ ನೆಕ್ಸ್ಟ್ ತೊಂಬತ್ತನೇ ಸಂವಿಧಾನದ ತಿದ್ದುಪಡಿ ಎಂತಕ್ಕಂಥದ್ದು ಸೊ ಇದಿಷ್ಟು ಅಂಶಗಳು ಈಗ ಎಂಬತ್ತೊಂಬತ್ತನೆಯ ತಿದ್ದುಪಡಿ ಕಾಯ್ದೆ ಇಸ್ ದ ರೈಟ್ ಆನ್ಸರ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಅನ್ನೋದನ್ನು ಮರಿಬೇಡಿ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಭಾರತದ ಅಟಾರ್ನಿ ಜನರಲ್ಗೆ ಭಾರತದ ಅಟಾರ್ನಿ ಜನರಲ್ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ ಅಲ್ಲ ಭಾರತದಲ್ಲಿಯ ಎಲ್ಲ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕು ಇದೆ ಡೆಫಿನೆಟ್ಲಿ ಬಿ ದ ರೈಟ್ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್ ಆಮೇಲೆ ಕೇವಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಜರಾಗುವ ಹಕ್ಕು ಇದೆ ಇಲ್ಲ ಸಂಸತ್ತಿನಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ ಇಲ್ಲ ಸೊ ರೈಟ್ ಆನ್ಸರ್ ಈಸ್ ಬಿ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವ ಹಕ್ಕಿದೆ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವ ಹಕ್ಕಿದೆ ಎಂಬತಕ್ಕಂಥದ್ದು ಸೊ ಬಿ ಇಸ್ ದ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಹತ್ತೊಂಬತ್ತನೇ ವಿಧಿ ಸರಿ ಹತ್ತೊಂಬತ್ತನೇ ಪ್ರಶ್ನೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಕುರಿತಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಈ ಹೇಳಿಕೆಗಳನ್ನು ಪರಿಗಣಿಸಿ ನೋಡ್ರಿ ರಿಟ್ ನೀಡಿಕೆಯು ಹಕ್ಕಿನ ವಿಷಯ ಹೌದು ಇದು ಸರಿ ಇದೆ ರಿಟ್ ನೀಡಿಕೆ ರಿಟ್ ನೀಡೋದು ಈ ಹಕ್ಕಿನ ವಿಷಯ ಶಾಸನದಿಂದ ಹಕ್ಕನ್ನು ಸಂಕ್ಷೇಪನಗೊಳಿಸಬಹುದು ಸಾಧ್ಯನೇ ಇಲ್ಲ ನೆಕ್ಸ್ಟ್ ಆಪ್ಷನ್ ತ್ರೀ ಅಸಮಾಧಾನಕ್ಕೊಳಗಾದವರು ಮೊದಲು ಉಚ್ಚ ನ್ಯಾಯಾಲಯಕ್ಕೆ ಸಾಗಿ ನಂತರದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಬಹುದು ಹಾಗೇನಿಲ್ಲ ಅನುಷ್ಯದ ಮೂವತ್ತೆರಡರ ಪ್ರಕಾರ ಪರ್ಯಾಯ ಪರಿಹಾರ ಲಭ್ಯತೆಗೆ ಅಡ್ಡಿ ಇಲ್ಲ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದೂ ಸರಿ ಇದು ಸರಿ ಇದೆ ಇದು ಸರಿ ಇದೆ ಸೊ ಒಂದು ಮತ್ತು ನಾಲ್ಕು ಯಾವುದು ಎಲ್ಲಿದೆ ಒಂದು ಮತ್ತು ನಾಲ್ಕು ಒಂದು ಮತ್ತು ನಾಲ್ಕು ಎಸ್ ಎ ಈಸ್ ದ ರೈಟ್ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್ ಒಂದು ಮತ್ತು ನಾಲ್ಕು ಮಾತ್ರ ಸೊ ಇವೆರಡೂ ಸಹ ಸರಿ ಇಲ್ಲ ಓಕೆನಾ ಸೊ ರೈಟ್ ಆನ್ಸರ್ ಈಸ್ ಒಂದು ಮತ್ತು ನಾಲ್ಕು ಇಸ್ ದ ರೈಟ್ ಆನ್ಸರ್ ಎಂಬತಕ್ಕಂಥದ್ದು ದೆನ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಬರ್ತಾ ಇದ್ದೀನಿ ಕೇಂದ್ರ ಶಾಸನ ಸಭೆಯ ಎರಡು ಸದನಗಳು ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ನೋಡ್ರಿ ಒಂಬೈನೂರ ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಯಾವುದು ವಿಧಾನಸಭೆ ವಿಧಾನ ಪರಿಷತ್ ಅಂತೂ ಅಲ್ಲ ಪ್ರಾಂತೀಯ ವಿಧಾನಸಭೆ ಮತ್ತು ಕೇಂದ್ರ ಶಾಸನ ಸಭೆ ಅಂತೂ ಅಲ್ಲ ನೋಡ್ರಿ ಫೆಡರಲ್ ಅಸೆಂಬ್ಲಿ ಮತ್ತು ಇಲ್ಲಿದೆ ನೋಡಿ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ರೈಟ್ ಆನ್ಸರ್ ಓಕೆ ಇನ್ನು ಮೇಲಿನ ಯಾವುದೂ ಅಲ್ಲ ಎಂಬತಕ್ಕಂಥದ್ದು ಸೊ ರೈಟ್ ಈಗ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ ಎಂಬತಕ್ಕಂಥದ್ದು ರೈಟ್ ಆನ್ಸರ್ ಇಪ್ಪತ್ತನೇ ಪ್ರಶ್ನೆಗೆ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಅದೇ ನೆಕ್ಸ್ಟ್ ಓಕೆ ಸೊ ಈಗ ಮೈ ಡಿಯರ್ ಫ್ರೆಂಡ್ಸ್ ಈಗ ಇಪ್ಪತ್ತು ಪ್ರಶ್ನೆಗಳು ಅಂದರೆ ಪಾರ್ಟ್ ಒನ್ನಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ನೋಡಿದ್ವಿ ಸ್ನೇಹಿತರೆ ಈ ಇಪ್ ಈ ಪಾರ್ಟ್ ಒನ್ ಇದಾದ ನಂತರದಲ್ಲಿ ಮತ್ತೆ ಪಾರ್ಟ್ ಟೂ ಮತ್ತು ಪಾರ್ಟ್ ತ್ರೀ ಹೇಳಿ ಇನ್ನು ಎರಡು ಪಾರ್ಟ್ಗಳು ಬರ್ತವೆ ಸೊ ಕಂಟಿನ್ಯೂಸ್ ಆಗಿ ನಾವು ಇದನ್ನು ನಿಮಗೆ ಕೊಡೋರಿದ್ದೇವೆ ಸ್ನೇಹಿತರೆ ಈಗ ಪಾರ್ಟ್ ಒನ್ನಿನಲ್ಲಿ ನಾನು ಕೇವಲ ಇಪ್ಪತ್ತು ಪ್ರಶ್ನೆಗಳನ್ನು ಮಾತ್ರ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಇಷ್ಟೊತ್ತರಿಗೂ ನೀವು ತುಂಬ ಚೆನ್ನಾಗಿ ನೀವು ವೀಕ್ಷಣೆಯನ್ನು ಮಾಡಿದಿರಿ ಮಾಡ್ತಾ ಇದ್ದೀರಿ ಕೂಡ ಮತ್ತೆ ಮತ್ತೆ ಹೆಚ್ಚೆಚ್ಚಾಗಿ ಮಾಡಿ ಅಂತ ಹೇಳ್ತಾ ಸೊ ನಿಮಗೆ ಎಕ್ಸಾಮಿನೇಷನ್ಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆಯ ಹೆಮ್ಮೆಯ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ್ ಎಸ್ ಉಪಾರ್ಸ ಸರ್ ಅವರು ಇದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರೋದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ದಯವಿಟ್ಟು ಮರಿಬೇಡಿ ನಮ್ಮ ಚಾನಲ್ ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ದಯವಿಟ್ಟು ದಯವಿಟ್ಟು ಸಾಕಷ್ಟು ಸಾಕಷ್ಟು ನಿಮ್ಮ ಹೆಚ್ಚು ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಇದನ್ನು ಶೇರ್ ಮಾಡ್ತಾ ಹೋಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಾವು ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎ ಸ್ಟಡಿ ಸರ್ಕಲ್ನವರು ಯಾವತ್ತಿಗೂ ಸಹ ವಿದ್ಯಾರ್ಥಿಗಳ ಏಳಿಗೆಗಾಗಿಯೇ ಇರೋದು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯೂ ಸಹ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಎರಡನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ